भक्त्या स्तुत्या विरक्त्या भजदमलजन औन्नत्यभूत्यर्पकाय क्षित्याम् अत्यल्पभृत्येष्वपि कुजनकृत औद्धत्यभूत्याजकाय कर्त्रे धर्त्रे तहर्त्रे हयमुखहरये अमुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय भवत्यदनुभावात् एडमुकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। द्वादशापि च वर्षाणि मन्दोऽहं येन पाठितः तस्मै विद्यादिमान्याय नमस्ते शान्तरूपिणे श्रीगुरुभ्यो नमः। नारायणाय परिपूर्ण गुणार्णवाय विश्वोदय स्थितिलयो नियतिप्रदाय ज्ञानप्रदाय विबुध असुर सौख्य दुःख सत्कारणाय वितताय नमो नमः ते श्रीगुरुभ्यो नमः। धर्मराजन प्रश्ने, ಉಳಿದ ಪಾಂಡವರ ಉತ್ತರ ಹಾಗೂ ವಿದುರನ ಉತ್ತರ, ಮೂರು ಪುರುಷಾರ್ಥಗಳಲ್ಲಿ ಶ್ರೇಷ್ಠ ಯಾವುದು ಅಂತ ಕೇಳಿದ್ದಕ್ಕೆ ಕ್ಷತ್ತ ಧರ್ಮಮೇವ ಆಹ ವಿದುರ ಧರ್ಮನ ಅವತಾರ, ಧರ್ಮವೇ ದೊಡ್ಡದು ಅಂದ ಅರ್ಜುನ, ದುಡ್ದೇ ದೊಡ್ಡದು ಅಂತಂದು ಅರ್ಜುನ ಈ ಸಂದರ್ಭದಲ್ಲಿ ಮಾತಂತಾನೆ. ತುಷ್ಟ ಅರ್ಥೇನ ಗುರು ಯಸ್ಮಾತ್ ಕೈವಲ್ಯಮಪಿ ದಾತುಂ ಅಲಂ ಅಂತೊಂದು ಮಾತಂದ. ಓದಲಿಕ್ಕಾಗೋದಿಲ್ಲ, ಯಾಕೆ ಒಂದ ಆಲಸ್ಯ ಇಲ್ಲ, ತಲೆಗೆ ಹಿಡಿಯುವುದಿಲ್ಲ, ಏನೋ ಉದ್ಧಾರ ಆಗಬೇಕು ಅಂತ ಮಾತ್ರ ತವಕ ಭಾರಿ ಉಂಟು. ಹೇಗೆ ಮಾಡೋದು? ಅರ್ಜುನ ಅಂದ, ಗುರುಗಳ ಮನೆ ಹೋಗುವಾಗ ಒಂದಿಷ್ಟು ದುಡ್ಡು ಹಿಡ್ಕೊಂಡು ಹೋಗಿ, ಗುರುಗಳ ಮುಂದೆ ದುಡ್ಡು ಸುರಿ, ಗುರುಗಳಿಗೆ ಖುಷಿಯಾಯಿತು ಅಂತಂದರೆ ಮೋಕ್ಷ ಅವರ ಕೈಯಲ್ಲಿ ಉಂಟು, ನಿನ್ನ ಕೊಟ್ಟು ಬಿಡ್ತಾರೆ. ತುಷ್ಟ ಅರ್ಥೇನ ಗುರು ಯಸ್ಮಾತ್ ಕೈವಲ್ಯಂ ದಾತುಮಪಿ ಅಲಂ ಅಂತೊಂದು ಮಾತಂದ. ಈ ಸಂದರ್ಭದಲ್ಲಿ ವಾದಿರಾಜ ಶ್ರೀಪಾದರೊಂದು ಮಾತು ಬರೀತಾರೆ. ಹೌದು ಅಂತಾರೆ. ನಮ್ಮಲ್ಲಿ ಕೆಲವುಂಟಲ್ಲ, ಏನು ದೇವರಿಗೆ ಹೋಗಿ ಇಷ್ಟು ಕಾಣಿಕೆ ಹಾಕ್ತೇನೆ, ದೇವರೇ ಏನು ಏನಂತ ದೇವರು ಕೇಳೋದಿಲ್ಲ, ನಾನೇ ಕೇಳಿದ್ದು ಏನು ಅಂತ ನಾವೇ ಹೇಳಿಕೊಳ್ಳೋದು. ದೇವರ ಮುಂದೆ ಹೋಗಿ, ದೇವರೇ ನನ್ನ ಕೆಲಸ ಮಾಡಿಕೊಡಪ್ಪ, ನಿನಗೊಂದು ತೇರು ಎಳಿಸ್ತೇನೆ, ನಿನಗೊಂದಿಷ್ಟು ಕಾಣಿಕೆ ಹಾಕ್ತೇನೆ ಅಂತ ಅಂದ. ಕೆಲಸ ಆಯಿತು, ಕಾಣಿಕೆ ಹಾಕಿದ್ನೋ ಬಿಟ್ಟನೋ ಬೇರೆ ವಿಚಾರ, ಅಂತ ಕೆಲಸ ಆಯಿತು. ಹಾಗಾದರೆ ಕೊಡ್ತೇವೆ, ಒಂದ ಮೊದಲೇ ಕೊಡ್ತೇವೆ, ಇಲ್ಲ ಕೆಲವರು ಸೇವೆ ಮೊದಲು ತಗೊಂಡು ಫಲವನ್ನು ಮೊದಲು ತಗೊಂಡು ಆಮೇಲೆ ಕೊಡ್ತಾರೆ. ಕೆಲವರು ಕೊಡೋದು ಎಲ್ಲಿ ತನಕ ಹೋಗುತ್ತೆ ಅಂದರೆ ಮರಿಮಕ್ಕಳ ತನಕ ಹೋಗುತ್ತೆ, ಮರಿಮಕ್ಕಳ ಜಾತಕದಲ್ಲಿ ತೋರಿ ಬರುತ್ತೆ ಏನೋ ಕಾಟ. ಜ್ಯೋತಿಷ್ಕರಲ್ಲಿ ಕೇಳಲಿಕ್ಕೆ ಹೋದಾಗ ಅವರಂತಾರೆ, ನಿನ್ನ ಅಜ್ಜನಪ್ಪ ಏನೋ ಸೇವೆ ಬಾಕಿ ಇಟ್ಟಿದ್ದಾರೆ, ಅದನ್ನು ಕೊಡು ಎಲ್ಲ ಸರಿ ಹೋಗುತ್ತೆ ಅಂತ. ಹಾಗಾದರೆ ಅರ್ಜುನ ಹೇಳತಕ್ಕಂತಹ ಮಾತನ್ನು ವಾದಿರಾಜ ಶ್ರೀಗಳವರು ಈ ರೀತಿಯಲ್ಲಿ ತೆಗೆದುಕೊಂಡು, ತುಷ್ಟ ಅರ್ಥೇ ಅರ್ಥೇನ ತುಷ್ಟ ಗುರು, ನಾವು ಕೊಡತಕ್ಕಂತಹ ಕಾಣಿಕೆಯಿಂದ ಗುರುಗಳು ಸಂತೋಷಗೊಂಡ್ರು ಅಂತಂದರೆ ಮೋಕ್ಷವನ್ನು ಕೊಡಲಿಕ್ಕೆ ಸಮರ್ಥರಿದ್ದಾರೆ. ನಮಗೆ ಬೇಕಾದದ್ದು ಮೋಕ್ಷ, ಅದು ಓದಿ ಉಪವಾಸ ಮಾಡಿ ಧರ್ಮಾಚರಣೆ ಮಾಡಿ ಈ ಧನುರ್ಮಾಸದಲ್ಲಿ ಆ ನೀರಲ್ಲಿ ತಣ್ಣೀರಲ್ಲಿ ಮುಳುಗಿ ಇದೆಲ್ಲ ಬೇಕೋ ಅಂತಾನೆ. ಹಾಗಾದರೆ ಯಾವುದಕ್ಕೆ ಮಹತ್ವ ಬಂತು, ಯಾವುದರಿಂದಾಗಿ ನಮಗೆ ಬಿಡುಗಡೆ ಸಿಕ್ಕಿತೋ, ಈ ದುಃಖದಿಂದ ಬಿಡುಗಡೆ ಯಾವುದರಿಂದ ಆಯಿತೋ ಅದು ದೊಡ್ಡದು ಎನ್ನುವುದು ಸಹಜ ತಾನೆ. ಹಾಗಿರುವಾಗ ಗುರುಗಳ ಮುಂದೆ ಇಷ್ಟು ಸಂಪತ್ತನ್ನು ಕೊಂಡೋಗಿ ಹಾಕಿದರೆ ಗುರುಗಳು ನಮ್ಮ ತಲೆಯ ಮೇಲೆ ಕೈ ಇಟ್ಟರು ಅಂತಂದರೆ ನಮಗೆ ಉದ್ಧಾರ ಆಗುವುದು ಖಂಡಿತ. ಆದ್ದರಿಂದ ಅರ್ಜುನ ಅಂದ, ಸಂಪತ್ತೇ ದೊಡ್ಡದು. ಅದಕ್ಕೆ ಉದಾಹರಣೆ, ಲೋಕದಲ್ಲಿ ನಾವು ದೇವರಿಗೆ ಇಂತಹ ಕಾಣಿಕೆ ಹಾಕಿದಾಗ ನಮ್ಮ ಸಮಸ್ಯೆ ಪರಿಹಾರ ಆಗುವುದು, ಇದು ಪ್ರತ್ಯಕ್ಷ ಸಿದ್ಧ ಜ್ವಲಂತ ಉದಾಹರಣೆ ಅಂತ ವಾದಿರಾಜ ಶ್ರೀಪಾದರು ಬರೀತಾರೆ. ಹಾಗಾದರೆ ಹೌದಾ ಇದು ಅಂತಂದರೆ, ಹೌದು. ಗುರುಗಳ ಬಳಿಗೆ ಕೊಂಡೋಗಿ ಪುಷ್ಕಳ ಧನವನ್ನು ಹಾಕಿದರೆ ಸುರಿದ್ರೆ ಹೌದು, ಗುರುಗಳು ಸದ್ಯಕ್ಕೆ ಮೋಕ್ಷ ಕೊಡ್ತಾರೆ. ಏನು ಜನ್ಮಾಂತರದಲ್ಲಿ ಆ ಗುರುಗಳಿಂದ ಅಧ್ಯಯನ ಮಾಡಿದ್ದ, ಅಧ್ಯಯನ ಮಾಡಿದ್ಮೇಲೆ ಆ ಗುರುಗಳಿಗೆ ದಕ್ಷಿಣೆ ಕೊಟ್ಟಿಲ್ಲ, ಗುರು ದಕ್ಷಿಣೆಯನ್ನು ಬಾಕಿ ಉಳಿಸಿದ್ದ. ಯಾಕೆ? ಅಧ್ಯಯನ ಮಾಡಿದ, ಹೋದ, ಬಡವನೂ ಇದ್ದಿರಬಹುದು ಅಥವಾ ಜಿಪುಣತನೂ ಇದ್ದಿರಬಹುದು ಅಥವಾ ತೀರು ಹೋಗಿರಲೂಬಹುದು,
ಯಾವುದೋ ಕಾರಣಾಂತರದಿಂದ ಜನ್ಮಾಂತರದಲ್ಲಿ ಅಧ್ಯಯನ ಮಾಡಿ ಗುರುಗಳಿಗೆ ಕೊಡತಕ್ಕಂಥ ದಕ್ಷಿಣೆ ಬಾಕಿ ಉಳಿಸಿದ್ದಕ್ಕೆ ಈ ಜನ್ಮದಲ್ಲಿ ಪುನಃ ಅವನು ಹುಟ್ಟಿ ಯಾವುದೋ ಆ ಗುರುಗಳೇ ಪುನಃ ಅವನಿಗೆ ಸಿಕ್ಕಿ ಅವರ ಮುಂದೆ ಇವನಿಗೇನು ತೋರಿತು, ಈ ಗುರುಗಳಿಗಿಷ್ಟು ಕಾಣಿಕೆ ಕೊಡೋಣ ಅಂತ ತೋರಿತು, ಸುರದ ಗುರುಗಳು ನಿನಗೆ ಒಳ್ಳೆಯದಾಗಲಿ ಅಂತಂದರು ಒಳ್ಳೆಯದಾಯಿತು ಅಂತ ಹೀಗೆ ಕೂಡಿಸಬೇಕು ವಿನಃ ಹೊರತು ಬರೇ ದುಡ್ಡಿನಿಂದ ಕೆಲಸ ಮಾಡತಕ್ಕಂಥದ್ದು ಯಾವ ದೇವತೆಗಳು ಕೂಡ ಅದಕ್ಕೆ ಒಪ್ಪುವುದಿಲ್ಲ. ಇದನ್ನು ಈ ರೀತಿ ಕೂಡಿಸಬೇಕು. ಭಗವಂತನಿಗೆ ನಾವೇನಾದರೂ ಕಾಣಿಕೆ ಹಾಕಿದಾಗ ನಮ್ಮ ಕೆಲಸ ಆಗುವುದಿದ್ದರೂ ಕೂಡ ಅದಕ್ಕೂ ಇಷ್ಟೇ ಅರ್ಥ. ಏನು ಜನ್ಮಾಂತರದಲ್ಲಿ ದೇವರನ್ನು ತಿಳ್ಕೊಂಡಿದ್ದೆವು ನಾವು, ನಮ್ಮಲ್ಲಿ ಎಲ್ಲದಕ್ಕೂ ಕೂಡ ಈ ದಿವಸ ಮಾಧ್ಯಮ ಯಾವುದು? ದುಡ್ಡು. ಎಲ್ಲಿಯ ತನಕ ಸಂಪತ್ತು ಮಾಧ್ಯಮವಾಗಿ ನಿಂತಿದೆ ಅಂತಂದರೆ, ಅಂಗಡಿಗೆ ಹೋಗ್ತೇವಲ್ಲ, ಸಾಮಾನು ಖರೀದಿಸ್ತೇವೆ, ಬೆಲ್ಲನೋ ಸಕ್ಕರೆಯೋ, ಅವನು ಯಾವ ಕೈಯಲ್ಲಿ ಕೊಡ್ತಾನೆ ಅಂತ ಯಾರಿಗೆ ಗೊತ್ತು? ಒಂದು ಕೈಯಲ್ಲಿ ಎಲೆ ಅಡಿಕೆ ಹಾಕ್ಕೊಂಡಿರ್ತಾನೆ ಬಾಯಿಗೆ, ಅದೇ ಕೈಯಿಂದ ಅವು ಎಲೆ ಅಡಿಕೆ ಜಗೀತಾ ಇರುವುದಕ್ಕೂ, ಹೊಗೆ ಸೊಪ್ಪು ಜಗೀತಾ ಇರುವುದಕ್ಕೂ, ನಾವು ಅಂಗಡಿಗೆ ಹೋಗಿ ಒಂದು 5 ಪೈಸೆದ್ದು ಸಕ್ಕರೆ ಕೊಡಪ್ಪ ಅಂತ ಹೇಳುವುದಕ್ಕೂ ಸರಿ ಹೋಯ್ತು. 5 ಪೈಸೆಯ ಸಕ್ಕರೆ ಅಂತಂದಾಗ ದೊಡ್ಡ ದೊಡ್ಡ ನೀವು ಗೋಣೆ ಗೋಣೆ ಸಕ್ಕರೆ ಅಂತಂದರೆ ಯಾರ ಹತ್ರ ಅದು ಹೇಳ್ತಾನೆ? ಒಂದು 5 ಪೈಸೆ ಸಕ್ಕರೆ ಕೊಡು ಅಂತಂದರೆ ಹೊಗೆ ಸೊಪ್ಪು ಜಗದ ಕೈಯಲ್ಲಿ ಹೀಗೆ ತೆಗೆದ ಕೊಟ್ಟ. ಇದನ್ನು ತಂದು ಏನು ಮಾಡುವುದು ನಾವು? ಹೊಗೆ ಸೊಪ್ಪು ಜಗೀತಾ ಇದ್ದ ಕೈಯಲ್ಲಿ ನಾವು ಕೊಡ್ತಾ ಇರೋದನ್ನು ನೋಡಿದ್ದೇವೆ. ತುಂಬ ಮಡಿಯವರು ಅಂತಾದರೆ ಆ ಸಕ್ಕರೆ ಅಂತಂದು ನೀರಲ್ಲಿ ಅದ್ದಿ ಮನೆಯೊಳಗೆ ಕೊಂಡೋಗೋರು ಇದ್ದಾರೆ, ಇಲ್ಲ ಅಂತಿಲ್ಲ. ಆ ಬೆಲ್ಲವನ್ನು ನೀರಲ್ಲಿ ಅದ್ದಿ ಕೊಂಡೋಗೋರು ಇಲ್ಲ ಅಂತಿಲ್ಲ. ಅದು ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಹಿರಿಯರು ಹೇಳಿದ್ದೇನು ಅಂತಂದರೆ ಅದನ್ನು ಧರ್ಮಕ್ಕೆ ತರಬೇಡ. 5 ಪೈಸೆ ಸಕ್ಕರೆ ಇರ್ಬೋದು, ಅಂಗಡಿಯ ಒಂದಾನೆ 5 ಪೈಸೆ ತಾನೆ, ಬೇಡ ಕೊಂಡೋಗು, ದುಡ್ಡು ಬೇಕಿಲ್ಲ ಸಕ್ಕರೆ ಕೊಂಡು, ಆಹಾ ತರಬೇಡಿ, ಯಾಕೆ ಅಲ್ಲಿ ದೋಷ ಉಂಟು. 5 ಪೈಸೆ ಕೊಟ್ಟು ಸಕ್ಕರೆ ತನ್ನಿ, ದೋಷ ಪರಿಹಾರ ಆಯಿತು. ಅಷ್ಟು ಸಾಮರ್ಥ್ಯ ಉಂಟು. ಅದಕ್ಕೋಸ್ಕರನೇ ಎಲ್ಲವನ್ನು ಕೂಡ ದುಡ್ಡಿನ ಮಾಧ್ಯಮವಾಗಿ ಇಟ್ಟರು ಶಾಸ್ತ್ರಕಾರರು. ಆದರೆ ಬರೇ ದುಡ್ಡಲ್ಲ, ಅದರ ಹಿನ್ನೆಲೆಯಾಗಿ ಭಗವಂತನ ತಿಳುವಳಿಕೆ ಅಂತೂ ಬೇಕೇ ಬೇಕು. ಆದ್ದರಿಂದ ಜನ್ಮಾಂತರದಲ್ಲಿ ತಿಳಿದಿದ್ದೆವು, ಆದರೆ ಕೊಡತಕ್ಕದ್ದು ಬಾಕಿ ಇತ್ತು, ಅದನ್ನು ಈ ಜನ್ಮದಲ್ಲಿ ಕೊಟ್ಟು ಭಗವಂತ ಲೆಕ್ಕ ಚುಕ್ತ ಮಾಡಿಸಿದ. ನಮಗೆ ಏನು ತೋರಿತು? ಈ ಜನ್ಮದ್ದು ಮಾತ್ರ ತೋರಿತು. ಓ, ದೇವರಿಗೆ ಕಾಣಿಕೆ ಹಾಕಿದ್ದಕ್ಕೆ ನನ್ನ ಕೆಲಸ ಆಯಿತು. ಆದ್ದರಿಂದ ಅರ್ಜುನ ಅಂದ, ತುಷ್ಟ ಅರ್ಥೇನ, ದುಡ್ಡು ಒಂದು ನಮ್ಮ ಕೈಯಲ್ಲಿತ್ತು ಅಂತಂದರೆ ಎಲ್ಲ ಕೆಲಸ ಆಗುತ್ತೆ ಅಂತ ಅರ್ಜುನ ಮೇಲ್ನೋಟಕ್ಕೆ ಕಾಣುವ ಅರ್ಥವನ್ನು ಹೇಳಿದ ಹೊರತು ಅದೇ ಅರ್ಥ ಅಂತ ಅರ್ಥ ಅಲ್ಲ ಅಂತ ಅರ್ಜುನ ತನ್ನ ಅಭಿಪ್ರಾಯವನ್ನು ಕೊಟ್ಟ. ವಿದುರ ತನ್ನ ಅಭಿಪ್ರಾಯವನ್ನು ಹೇಳಿದ. ನಕುಲ ಸಹದೇವರು ಅರ್ಜುನನಿಗೆ ಬೆಂಗಾವಲಾಗಿ ನಿಂತರು. ಇನ್ನು ಭೀಮಸೇನ ಒಬ್ಬ ಸುಮ್ಮನೆ ಕೂತಿದ್ದ. ಭೀಮಸೇನ, ನಿನ್ನ ಸಿದ್ಧಾಂತ ಏನು ಅಂತ ಕೇಳಿದ್ದಕ್ಕೆ, ಅತ ಆಹ ಭೀಮಃ, ಯಾರು ಸುತತ್ವ ದೃಶಾಂ ಪ್ರವರಃ, ಮೊದಲೇ ಅವನಂತಾರೆ. ಎಂತಹ ಭೀಮ ಹೇಳಿದ, ಎಂತಹ ಭೀಮ ಮಾತಾಡಿದ, ಏನು ಹೇಳಿದ? ನ ಕಾಮಾತ್ ಅತಿರಿಕ್ತಂ ಅಸ್ತಿ, ಕಾಮಕ್ಕಿಂತ ದೊಡ್ಡದಾದ ಒಂದು ಪುರುಷಾರ್ಥ ಅಂತ ಇಲ್ಲ. ನಮಗೇನೋ ತೋರ್ಬೋದು, ಏನು ಭೀಮಸೇನನು ಇಂಥದ್ದು ಮಾತಾಡುವುದಾ ಅಂತ. ಅದಕ್ಕೆ ಮೊದಲೇ ಅಂದರು, ಸುತತ್ವ ದೃಶಾಂ ಪ್ರವರಃ, ಒಳ್ಳೆಯ ತತ್ವಜ್ಞಾನಿಗಳಲ್ಲಿ ಶ್ರೇಷ್ಠ, ಜ್ಞಾನಿಗಳಲ್ಲಿ ಶ್ರೇಷ್ಠ. ಭೀಮಸೇನ ಹೇಳಿದ್ದಾನೆ ಅಂತಂದರೆ ಮತ್ತೆ ಅದರ ಬಗ್ಗೆ ಮಾತಾಡಲಿಕ್ಕಿಲ್ಲ, ಅಷ್ಟು ತಿಳುವಳಿಕೆ ಉಳ್ಳವ ಭೀಮಸೇನ. ಎಂದೂ ಕೂಡ ಭಗವಂತನ ಬಗ್ಗೆ ಆಗಲಿ ಲೋಕದ ಬಗ್ಗೆ ಆಗಲಿ ವಿಪರೀತವಾದ ತಿಳುವಳಿಕೆ ಇಲ್ಲದವ ಇಂತಹ ಭೀಮಸೇನ ಎಲ್ಲರೂ ಮಾತಾಡಿದ ಮೇಲೆ ತಾನು ಎದ್ದು ನಿಂತು ಸ್ಮಯನ್ ಆಹ ನಗತಾ ಹೇಳಿದಂತೆ. ಯಾಕೆಂದರೆ ಯಾರೆಲ್ಲ ಇವರೆಲ್ಲ ಸೇರಿಕೊಂಡು ಕಾಮ ನಿಷ್ಫಲ ಅಂತ ಬದಿಗಿಟ್ಟಿದ್ರೋ ಭೀಮಸೇನ ಅದೇ ಕಾಮವನ್ನು ಹಿಡ್ಕೊಂಡು ಕಾಮ ಶ್ರೇಷ್ಠ ಅಂತ ಹೇಳುವಾಗ ತಾನು ನಗಲಿಕ್ಕೆ ತೊಡಗಿದ. ಯಾಕೆಂದರೆ ಅವರಿಗೆಲ್ಲ ಮುಜುಗುರಾಗುತ್ತೆ. ಈಗ ಯಾರು ಕಾಮ ಬಹಿಷ್ಕೃತ, ಕಾಮ ನಿಷ್ಫಲ, ನಮಗೂ ಸ್ವಲ್ಪ ಹಾಗೆ ಆಗುತ್ತೆ. ಈಗ ಏನು ಭೀಮಸೇನನು ಕೂಡ ಕಾಮಕ್ಕೆ ಮಹತ್ವ ಕೊಟ್ಟದ್ದ. ಕಾಮ ಅಂತಂದಾಗ ನಾವು ಆ ಕಾಮ ಶಬ್ದವನ್ನು ಎಲ್ಲೋ ಒಂದು ಕಡೆ ಬಳಕೆ ಮಾಡ್ತಾ ಇದ್ದೇವೆ, ಯಾವುದೋ ಒಂದು ಕ್ಷುಲ್ಲಕ ವಿಷಯದಲ್ಲಿ ಕಾಮ ಅಂತ ಬಳಕೆ ಮಾಡ್ತಾ ಇದ್ದೇವೆ. ಹುಡುಗ ಹುಡುಗಿಯರು ಪ್ರಾಯಕ್ಕೆ ಬಂದಾಗ ಅವರ ಮನಸ್ಸಿನಲ್ಲಿ ಏನು ಅಭಿಲಾಷೆ ಮೂಡುತ್ತೆ ಅದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಈ ದಿವಸ ಕಾಮ ಅಂತ ಶಬ್ದ ಪ್ರಯೋಗ ಮಾಡಿ ಅಂಥ ಅಭಿಲಾಷೆ ಉಳ್ಳವರನ್ನು ಕಾಮುಕ ಅಂತ ಕರೀತೇವೆ. ಕಾಮುಕರು ಅಂತಂದರೆ ನೀತಿ ಭ್ರಷ್ಟವಾದ ಇಚ್ಛೆಯನ್ನು ಮಾಡುವವನಿಗೆ ಕಾಮುಕ ಅಂತ ನಮ್ಮಲ್ಲಿ ಲೋಕದಲ್ಲಿ ಚಾಲ್ತಿಯಲ್ಲಿ ಬಂತು. ನಿಜವಾಗಿ ಅದು ಅಲ್ಲಿ ಮಾತ್ರ ಪ್ರಯೋಗಕ್ಕಿದ್ದ ಶಬ್ದ ಅಲ್ಲ,
ಕಾಮ ಶಬ್ದದ ಅರ್ಥ ಇಚ್ಛೆ, ಅಭಿಲಾಷೆ. ನಿಮ್ಮ ಕಾಮನೆ ಏನು? ಸಂಕಲ್ಪಕ್ಕೆ ಕೂತಾಗ ಪುರೋಹಿತರು ಕೇಳ್ತಾರೆ, ಎಲ್ಲ ಸಂಕಲ್ಪ ಬಂತು, ಕೊನೆಯ ತನಕ ಬಂತು, ಆಮೇಲೆ ಕೇಳ್ತಾರೆ ಆ ಏನು ನಿಮ್ಮ ಕಾಮನೆ, ಯಾವುದಕ್ಕೋಸ್ಕರ ಪವಮಾನ ಹೋಮ ಮಾಡಿಸುವುದು, ನಿಮ್ಮ ಕಾಮನೆ ಏನು ಅಂತ ಕೇಳ್ತಾರೆ. ಕಾಮನೆ ಏನು ಅಂತ ಕೇಳಿದ್ದಕ್ಕೆ ಹುಡುಗ ಹುಡುಗಿಯರ ಕಾಮನೆ ಹೇಳುವುದು. ಅಲ್ಲಿ ಸಂಕಲ್ಪಕ್ಕೆ ಕೂತದ್ದು, ದೇವರ ಮುಂದೆ ಸಂಕಲ್ಪಕ್ಕೆ ಕೂತದ್ದು. ಅಂತಹ ಸಂದರ್ಭದಲ್ಲಿ ನೀವು ಕಾಮನ ಕಾಮ ಎಂಬ ಶಬ್ದಕ್ಕೆ ಕೆಳಮಟ್ಟದ ಅರ್ಥ ಮಾಡಿದರೆ ಆ ಕಾಮನೆ ಪೂರ್ಣ ಮಾಡಲಿಕ್ಕೆ ಪವಮಾನ ಹೋಮ ಬೇಕಾ, ಪೊಲೀಸರಿದ್ರೆ ಸಾಕು, ಪುರೋಹಿತರು ಬೇಕಾ ಅದಕ್ಕೆಲ್ಲ? ಹಾಗಾದರೆ ದೇವಸ್ಥಾನಕ್ಕೆ ಬಂದು ಪುರೋಹಿತರ ಸಮಕ್ಷಮದಲ್ಲಿ ಸಂಕಲ್ಪಕ್ಕೆ ಕೂತು ಆ ಪುರೋಹಿತರು ನಿನ್ನ ಕಾಮನೆ ಏನು ಅಂತ ಕೇಳ್ತಾರಲ್ಲ, ಅಲ್ಲಿ ಕಾಮನ ಶಬ್ದಕ್ಕೆ ಅರ್ಥ ಏನು, ಕಾಮ ಎನ್ನುವ ಶಬ್ದಕ್ಕೆ ಅರ್ಥ ಏನು, ನಿಮ್ಮ ಮನಸ್ಸಿನ ಅಭಿಲಾಷೆ ಏನು? ಹಾಗೇನು ಬೇಕಾದ್ರೂ ಹೇಳಿಕೊಳ್ಳೋಣ. ಪಕ್ಕದ ಮನೆಯು ಹಾಳಾಗ್ಲಿಂತಲೋ, ಎದುರಿನ ಮನೆಗೆ ಬೆಂಕಿ ಬೀಳ್ಲಿಂತಲೋ, ಅದೇನು ಬೇಕಾದ್ರೂ ಹೇಳಿಕೊಳ್ಳೋಣ. ಅಂತೂ ಕಾಮ ಶಬ್ದಕ್ಕೆ ಅರ್ಥ ಅಭಿಲಾಷೆ, ಕಾಮ ಶಬ್ದಕ್ಕರ್ಥ ಇಚ್ಛೆ. ನಿಮ್ಮ ಇಚ್ಛೆ ಏನು, ನಿಮ್ಮ ಕಾಮನೆ ಏನು, ನಿಮ್ಮ ಇಚ್ಛೆ ಏನು? ಒಂದರ್ಥ ಕಾಮ ಶಬ್ದಕ್ಕೆ ಇಚ್ಛೆ ಅಂತ, ಇನ್ನೊಂದರ್ಥ ಉಂಟು. ಕಾಮ ಅಂದರೆ ಇಷ್ಟ, ಇಚ್ಛೆ ಅಂತ ಒಂದು, ಇಷ್ಟ ಅಂತ ಒಂದು. ಇಷ್ಟ ಅಂದರೆ ಏನು, ನಮ್ಮ ಇಚ್ಛೆಗೆ ವಿಷಯವಾದ್ದು. ಯಾವುದರ ಬಗ್ಗೆ ಇಚ್ಛೆ ಮಾಡ್ತೇವೋ ಅದನ್ನು ಇಷ್ಟ ಅಂತ ಕರೀತೇವೆ. ಹೋಳಿಗೆಯ ಬಗ್ಗೆ ಇಚ್ಛೆ ಮಾಡಿದರೆ ಹೋಳಿಗೆ ಇಷ್ಟ, ಹೋಳಿಗೆ ಇಷ್ಟ ಆಯ್ತು, ಯಾಕೆ ಹೋಳಿಗೆಯ ಬಗ್ಗೆ ನಮಗೆ ಇಚ್ಛೆ ಉಂಟು, ಸಿಹಿಯ ಬಗ್ಗೆ ನಮಗೆ ಇಚ್ಛೆ ಉಂಟು, ಆದ್ದರಿಂದ ಸಿಹಿ ಎನ್ನುವುದು ನಮಗೆ ಇಷ್ಟ ಆಯಿತು. ಹಾಗಾದರೆ ಕಾಮ ನಮ್ಮ ಹೋಳಿಗೆ ಅಥವಾ ಭಕ್ಷ್ಯ ಸಿಹಿ ಎನ್ನುವುದು ನಮ್ಮ ಕಾಮ, ನಮ್ಮ ಕಾಮ ಅಂದರೆ ನಮ್ಮ ಇಷ್ಟ, ನಮಗೆ ಇಷ್ಟವಾದದ್ದು. ಭೀಮಸೇನಂತ ಇದ್ದಾನೆ, ಧರ್ಮ ಅರ್ಥ ಕಾಮ ಮೂರು ಉಂಟು ಅಣ್ಣ, ಚಿಕ್ಕಪ್ಪ ತಮ್ಮ ಮೂವರು ಎದುರಿಗಿದ್ದಾರೆ, ಚಿಕ್ಕಪ್ಪ ವಿದುರ, ಅಣ್ಣ ಧರ್ಮ ರಾಜ, ಅರ್ಜುನ ತಮ್ಮ. ನೀನು ಧರ್ಮ ದೊಡ್ಡದು ಅಂತಂದಿಯಲ್ಲ ಚಿಕ್ಕಪ್ಪ, ಹೌದು. ಅರ್ಜುನ ನೀನು ದುಡ್ಡು ದೊಡ್ಡದು ಅಂತಂದಿಯಲ್ಲ, ಹೌದು. ದುಡ್ಡು ದೊಡ್ಡದು ಧರ್ಮವೇ ಶ್ರೇಷ್ಠ ಅಂತ ಹೇಳಬೇಕಾದರೆ ಮೊದಲು ನೀನು ನಾನು ಧರ್ಮವೇ ದೊಡ್ಡದು ಅಂತ ಹೇಳಬೇಕು ಅಂತ ಮನಸ್ಸಿನಲ್ಲಿ ಇಚ್ಛೆ ಮಾಡಿಕೊಂಡಿದ್ದೀಯಾ? ಅದಕ್ಕೆ ಚಿಕ್ಕಪ್ಪ ಅಂದ, ಇಚ್ಛೆ ಮಾಡದೆ ಹೇಳಲಿಕ್ಕೆ ಬರುತ್ತಾ ಅಂತ ಕೇಳಿದ ವಿದುರ ಭೀಮಸೇನಿಗೆ. ಹಾಗಾದರೆ ಯಾವುದು ದೊಡ್ಡದಾಯಿತು ಅಂತ ಮುಗಿದೋಯ್ತು. ಒಬ್ಬ ವ್ಯಕ್ತಿ ಇಚ್ಛೆ ಮಾಡದಿದ್ದರೆ ಏನು ಮಾಡಲಿಕ್ಕೂ ಬರುವುದಿಲ್ಲ, ಏನು ಹೇಳಲಿಕ್ಕೂ ಬರುವುದಿಲ್ಲ. ಆ ಸಭೆಯಲ್ಲಿ ಕೈ ಎತ್ತಿದ್ಯಲ್ಲ ಚಿಕ್ಕಪ್ಪ, ದ್ರೌಪದಿಯ ವಸ್ತ್ರಾಪಹರಣ ಆಗುವಾಗ ಕೈ ಎತ್ತಿದ್ಯಲ್ಲ ನೀನು, ಹೌದು. ಯಾಕೆ ಕೈ ಎತ್ತಿದ್ದು? ಪ್ರತಿಭಟನೆ ಮಾಡಲಿಕ್ಕೆ. ಹಾಗಾದರೆ ಕೈ ಎತ್ತಿ ಪ್ರತಿಭಟನೆ ಮಾಡಬೇಕು ಅಂತ ನೀನು ಮೊದಲು ಅಪೇಕ್ಷೆ ಪಟ್ಟಿದ್ದೀಯಾ? ಹೌದು, ಅಪೇಕ್ಷೆ ಪಟ್ಟಿದ್ದೆ. ಹಾಗಾದರೆ ಕೈ ಎತ್ತಿ ಪ್ರತಿಭಟನೆ ಮಾಡಬೇಕಾದ್ರೆ ಮೊದಲು ಏನು ಬೇಕಾಯಿತು ನಿನಗೆ? ಇಚ್ಛೆ ಬೇಕಾಯಿತು, ನಾನು ಇಚ್ಛೆ ಮಾಡಬೇಕು, ಕೈ ಎತ್ತಿ ಪ್ರತಿಭಟನೆ ಮಾಡ್ತೇನೆ ಅಂತ ನಾನು ಮೊದಲು ಸಂಕಲ್ಪ ಮಾಡಿದೆ. ಸಂಕಲ್ಪ ಅಂದರೆ ಇಚ್ಛೆ ಅಂದರೆ ಒಂದೇ ಅರ್ಥ, ಸಂಕಲ್ಪ ಮಾಡಿದೆ ಆಮೇಲೆ ಪ್ರತಿಭಟನೆ ಮಾಡಿದೆ. ಹಾಗಾದರೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಮೊದಲು ಏನು ಬೇಕು? ಇಚ್ಛೆ ಬೇಕು. ಹಾಗಾದರೆ ಯಾವುದು ದೊಡ್ಡದಾಯ್ತು? ನಾನು ಧರ್ಮಾಚರಣೆ ಮಾಡಬೇಕು ಅಲ್ವೋ, ಮನಸ್ಸಿಗೆ ತೋರಬೇಕಲ್ಲ, ತೋರಿದ್ಮೇಲೆ ಅಲ್ವೋ ಧರ್ಮಾಚರಣೆ ಮಾಡಲಿಕ್ಕೆ ಹೇಳಿದ್ದು. ನಾನು ಅರ್ಜುನ ಏನು, ನಾನು ದುಡ್ಡು ಮಾಡಬೇಕು, ನಿನಗೆ ಮೊದಲು ತೋರಬೇಕಲ್ಲ, ತೋರದೆ ನೇರ ನೇರ ದಿಢೀರಂತ ದುಡ್ಡು ಮಾಡಲಿಕ್ಕೆ ಇಳಿಯಲಿಕ್ಕೆ ಆಗುವುದಿಲ್ಲಲ್ಲ, ಮೊದಲು ಮನಸ್ಸಿನಲ್ಲಿ ಮಾಡಿಕೊಳ್ಬೇಕು ಏನು ದುಡ್ಡು ಬೇಕು ಅಂತ ಮೊದಲು ಮನಸ್ಸಿನಲ್ಲಿ ಸಂಕಲ್ಪ ಮಾಡಬೇಕು. ಆಮೇಲೆ ದುಡ್ಡು ಹೇಗೆ ಮಾಡುವುದು ಅಂತ ಎರಡನೇ ಸಂಕಲ್ಪ ಮಾಡಬೇಕು. ಆಮೇಲೆ ಮತ್ತೆ ದುಡ್ಡು ಮಾಡಲಿಕ್ಕೆ ತೊಡಗಬೇಕು. ಆಚಾರ್ಯ ಮಧ್ವರೊಂದು ಮಾತಂದ್ರು ಈ ಸಂದರ್ಭದಲ್ಲಿ, ನಮ್ಮಲ್ಲಿ ಚಟುವಟಿಕೆ ಉಂಟಾಗುವುದು ಯಾವುದರಿಂದ ಅಂತ ಒಂದು ಪ್ರಶ್ನೆ ಮಾಡಿಕೊಂಡ್ರು. ಹೋಗುವುದೋ ಬರುವುದೋ ಕೂಡುವುದೋ ಹೇಳುವುದೋ ಮಾತಾಡುವುದೋ ಏನೇ ಆಗಲಿ ಒಂದು ಚಟುವಟಿಕೆ, ಸುಮ್ಮನೆ ಇರುವುದು ಕೂಡ ಒಂದು ಚಟುವಟಿಕೆ, ಇದ್ದಾನೆ ಅದು ಒಂದು ರೀತಿಯ ಚಟುವಟಿಕೆನೆ. ಬರೇ ಚಟುವಟಿಕೆ ಎಂದಾಕ್ಷಣಕ್ಕೆ ಕೈಕಾಲನ್ನು ಆಚೆ ಅಲುಗಾಡಿಸಬೇಕು ಅಂತಲೇ ನಿಯಮ ಇಲ್ಲ, ತೆಪ್ಪಗೆ ಕೂಡುವುದು ಕೂಡ ಒಂದು ರೀತಿಯ ಚಟುವಟಿಕೆ, ಕ್ರಿಯೆ ಕೆಲಸ.
ನಮ್ಮಲ್ಲಿ ಏನಾದರೂ ಒಂದು ಚಟುವಟಿಕೆ ಆಗಬೇಕಾದರೆ ಮೊದಲು ಏನಾಗಬೇಕು? ಚಟುವಟಿಕೆ ಆಗಬೇಕಾದರೆ ಮೊದಲು ನಮ್ಮ ತಲೆಗೆ ಹೋಗಬೇಕು, ನಾನು ಇಂಥದ್ದನ್ನು ಮಾಡಬೇಕು ಅಂತ ಮೊದಲು ತಲೆಗೆ ಹೋಗಬೇಕು. ಆಮೇಲೆ ಅದಕ್ಕೆ ಸರಿಯಾದ ಚಟುವಟಿಕೆ ನಡಿ. ಕಾರ್ಯತಾಚ ನ ಕಾಚಿತ್ ಸ್ಯಾತ್ ಇಷ್ಟ ಸಾಧನತಾಂ ವಿನಾ. ನಾನು ಇದನ್ನು ಮಾಡಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ತೇವೆ. ಯಾಕೆ ಸಂಕಲ್ಪ ಮಾಡ್ತೇವೆ? ನಾನು ಇದನ್ನು ಮಾಡಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡುವುದು ಯಾಕೆ? ನಾನು ಇದನ್ನು ಮಾಡಿದರೆ ಅದನ್ನು ಪಡೆಯಬಹುದು ಅಷ್ಟೇ ತಾನೆ. ಅದನ್ನು ಯಾಕೆ ಪಡೆಯುತ್ತೀಯ? ಅದು ನನಗೆ ಇಷ್ಟ. ಹಾಗಾದರೆ ನಮ್ಮಲ್ಲಿ ಚಟುವಟಿಕೆ ಆಗಲಿಕ್ಕೆ ಕಾರಣ ಏನಾಯಿತು? ಯಾವುದೋ ಒಂದು ವಸ್ತು ನಮಗೆ ಇಷ್ಟ ಆಗಿದೆ, ಅದನ್ನು ಪಡೆಯುವುದಕ್ಕೋಸ್ಕರ ನಮ್ಮಲ್ಲಿ ಚಟುವಟಿಕೆ ಆಯಿತು. ಚಟುವಟಿಕೆ ಆಗಬೇಕಾದ್ರೆ ಮೊದಲು ಅದನ್ನು ಪಡೆಯಬೇಕು ಅಂತ ಮನಸ್ಸಿನಲ್ಲಿ ಇಚ್ಛೆ ಆಯಿತು. ಹಾಗಾದರೆ ವ್ಯಕ್ತಿ ಒಂದು ಹೆಜ್ಜೆ ಮುಂದೆ ಇಡಬೇಕಾದರೆ ಮೊದಲು ಏನು ಮಾಡಬೇಕು? ಮನಸ್ಸಿನಲ್ಲಿ ಸಂಕಲ್ಪ ಮಾಡಬೇಕು, ನಾನು ಇಂಥದ್ದನ್ನು ಪಡೆಯಬೇಕು, ನಾನು ಇಲ್ಲಿಗೆ ಹೋಗಬೇಕು. ಏನಾದರೂ ಒಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡದೆ ವ್ಯಕ್ತಿ ತಾನು ಹೆಜ್ಜೆ ಮುಂದೆ ಇಡುವುದಿಲ್ಲ. ಹಾಗಾದರೆ ದೊಡ್ಡದು ಯಾವುದು? ಅಧ್ಯಯನ ಮಾಡಬೇಕು ಅಲ್ವಾ? ಅಧ್ಯಯನ ಮಾಡಬೇಕು ಅಂತ ಕೇಳಿದರೆ ಯಾಕೆ ಅಂತ ಯಾರೋ ಕೇಳಿದರು. ದೇವರನ್ನು ತಿಳ್ಕೊಳ್ಳಿಕ್ಕೆ ಅಂತ. ದೇವರನ್ನು ತಿಳ್ಕೊಳ್ಳೋದು ಯಾಕೆ ಅಂತ? ಮೋಕ್ಷಕ್ಕೆ ಹೋಗಲಿಕ್ಕೆ ಅಂತ. ಮೋಕ್ಷಕ್ಕೆ ಹೋಗುವುದು ಯಾಕೆ ಅಂತ? ಈ ದುಃಖವನ್ನು ಕಳ್ಕೊಳ್ಳಿಕ್ಕೆ ಅಂತ. ದುಃಖವನ್ನು ಕಳ್ಕೊಳ್ಳೋದು ಯಾಕೆ? ನಾನು ಸುಖವಾಗಿ ಇರಲಿಕ್ಕೆ. ಹಾಗಾದರೆ ಇವನ ಗುರಿ ಏನು? ಸುಖವಾಗಿ ಇರುವಿಕೆ. ನಾನು ಸುಖವಾಗಿ ಇರಬೇಕು ಅಂತ ಮೊದಲು ಮನಸ್ಸಿನಲ್ಲಿ ಇಚ್ಛೆ ಮಾಡಿದ್ದಕ್ಕೆ ಒಂದೊಂದೇ ಚಟುವಟಿಕೆಯಲ್ಲಿ ತೊಡಗಿದ. ಏನು ಇಚ್ಛೆ ಮಾಡಿಲ್ಲದಿದ್ದರೆ ಇಲ್ಲಿಂದ ಬಿಡುಗಡೆಗೊಳ್ಳಬೇಕು, ನಾನು ಸುಖದಲ್ಲಿ ಇರಬೇಕು ಎನ್ನತಕ್ಕಂಥ ಇಚ್ಛೆ ಅವನಿಗೆ ಇಲ್ಲದಿದ್ದರೆ ಇಲ್ಲ, ಯಾವುದೂ ಇಲ್ಲ, ಯಾವ ಚಟುವಟಿಕೆಯೂ ಇಲ್ಲ. ಹಾಗಾದರೆ ವ್ಯಕ್ತಿಗಳು ತಾನು ಪ್ರತಿಯೊಂದು ಚಟುವಟಿಕೆ ಮಾಡಬೇಕಾದರೂ ಕೂಡ ಮೊದಲವ ಏನು ಮಾಡಬೇಕು? ಮನಸ್ಸಿನಲ್ಲಿ ತಾನು ಸಂಕಲ್ಪ ಮಾಡಬೇಕು, ನಾನು ಇಂಥದ್ದನ್ನು ಮಾಡ್ತೇನೆ, ಇಂಥದ್ದನ್ನು ಮಾಡಿ ಇಂಥದ್ದನ್ನು ಪಡೆಯುತ್ತೇನೆ, ಇದರಿಂದ ನನಗೆ ಇಂತಹ ಲಾಭ ಉಂಟು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡದೆ ಯಾವುದೇ ವ್ಯಕ್ತಿ ಯಾವುದೇ ವಿಷಯದಲ್ಲಿ ಪ್ರವೃತ್ತಿ ಮಾಡಲಿಕ್ಕೆ ಆಗುವುದಿಲ್ಲವಾದ್ದರಿಂದ ನನ್ನ ದೃಷ್ಟಿಯಲ್ಲಿ ಭೀಮಸೇನಂತ ಇದ್ದಾನೆ, ನನ್ನ ದೃಷ್ಟಿಯಲ್ಲಿ ಧರ್ಮಕ್ಕಿಂತಲೂ ಅರ್ಥಕ್ಕಿಂತಲೂ ಇಚ್ಛೆ ಎನ್ನುವುದು ಶ್ರೇಷ್ಠ, ಅಭಿಲಾಷೆ ಎನ್ನುವುದು ಶ್ರೇಷ್ಠ, ಮನಸ್ಸಿನ ಸಂಕಲ್ಪ ಎನ್ನುವುದು ಶ್ರೇಷ್ಠ. ಧರ್ಮವು ದೊಡ್ಡದು ಅಂತ ಹೇಳಬೇಕಾದರೂ ಮೊದಲು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಬೇಕು, ಧರ್ಮವು ದೊಡ್ಡದು ಅಂತ ನಾನು ಹೇಳ್ತೇನೆ, ಅದಕ್ಕೆ ಬೇಕಾದ ನಾನು ಈ ರೀತಿ ಸಾಧನೆ ಮಾಡ್ತೇನೆ. ಶ್ವಾಸೋಚ್ಛ್ವಾಸ ಮಾಡುವುದು ಕೂಡ ಅದರ ಹಿಂದಿನಿಂದ ಒಂದು ಸಂಕಲ್ಪ ಉಂಟು. ಸುಮ್ಮನೆ ಕೂತ್ಕೊಂಡು ಉಸಿರು ಎಳ್ಕೊಳ್ತೇವೆ ಬಿಡ್ತೇವೆ, ಎಳ್ಕೊಳ್ತೇವೆ ಬಿಡ್ತೇವೆ. ಯಾಕಪ್ಪ ಉಸಿರು ಎಳ್ಕೊಳ್ತೀವಿ ಬಿಡ್ತಿ ಅಂತ ಕೇಳಿದ ಏನಂತಾನೆ? ಸ್ವಾಮಿ ಬದುಕಬೇಕು ಅಂತ ಅಭಿಲಾಷೆ ಉಂಟು ಆದ್ದರಿಂದ. ಹಾಗಾದರೆ ಯಾವುದಕ್ಕೆ ಈ ದಿವಸ ಅಪೇಕ್ಷೆ ಬೇಡ ಹೇಳಿ, ಅಭಿಲಾಷೆ ಬೇಡ ಹೇಳಿ, ಸಂಕಲ್ಪ ಬೇಡ ಹೇಳಿ. ಪ್ರತಿಯೊಂದಕ್ಕೂ ಕೂಡ, ಪ್ರತಿಯೊಂದು ಕ್ರಿಯೆಗೂ ಕೂಡ ಅದರ ಹಿಂದಿನಿಂದ ಅದರ ಮೊದಲು ಸಂಕಲ್ಪ ಎನ್ನುವುದು ಬೇಕೇ ಬೇಕಾದ್ದರಿಂದ ಅಣ್ಣ ಸಂಕಲ್ಪಕ್ಕಿಂತ ದೊಡ್ಡದು ಇನ್ನೊಂದು ಇಲ್ಲ. ಮೂರು ಅರ್ಥಗಳಲ್ಲಿ, ಧರ್ಮ ಅರ್ಥ ಕಾಮಗಳಲ್ಲಿ ಯಾವುದು ದೊಡ್ಡದು ಅಂತ ನೀನು ಕೇಳಿದರೆ ಸಂಕಲ್ಪವೇ ದೊಡ್ಡದು ಅಂತ ನಾನು ಹೇಳ್ತೇನೆ, ಕಾಮವೇ ದೊಡ್ಡದು ಅಂತ ನಾನು ಹೇಳ್ತೇನೆ. ನೀವು ನಾನು ಹೇಳತಕ್ಕಂಥ ಕಾಮ ದೊಡ್ಡದು ಅಲ್ಲ ಅಂತ ಹೇಳಬೇಕಾದರೂ ಮೊದಲು ನೀವು ಮನಸ್ಸಿಗೆ ಕಾಮನೆಯನ್ನು ತಂದುಕೊಳ್ಬೇಕು. ಭೀಮಸೇನ ಹೇಳಿದ್ದನ್ನು ತಪ್ಪು ಅಂತ ಹೇಳಬೇಕು ಅಂತ ಮೊದಲು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಆಮೇಲೆ ಭೀಮಸೇನ ಹೇಳೋದು ತಪ್ಪು ಅಂತ ಅನ್ಬೇಕು. ಹಾಗಾದರೆ ನಾನು ಹೇಳೋದು ತಪ್ಪು ಇರ್ಬೋದು, ನಾನು ಹೇಳೋದು ತಪ್ಪು ಅಂತಾದರೂ ನೀವು ತಗೊಳ್ತೀರಲ್ಲ, ಅದನ್ನು ನೀವು ಮನಸ್ಸಿಗೆ ತಗೊಳ್ತೀರಲ್ಲ. ಭೀಮಸೇನ ಹೇಳಿದ್ದನ್ನು ಈಗ ತಪ್ಪು ಅಂತ ಹೇಳಬೇಕು ಅಂತ ಮೊದಲು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಆಮೇಲೆ ತಪ್ಪು ಅಂತ ಹೇಳು. ಹಾಗಾದರೆ ನಂದು ತಪ್ಪಾಗಲಿ, ಸರಿ ನಾನು ಬಿಟ್ಟು ಬಿಡ್ತೇನೆ, ನೀವು ತಗೊಂಡ್ರಲ್ಲ, ಇಚ್ಛೆ ಬೇಡ ಅಂತ ನಾನು ಹೇಳಿದ್ದನ್ನು ನೀವು, ನಾನು ಇಚ್ಛೆ ಬೇಕು ಅಂತ ಹೇಳಿದ್ದನ್ನು ನೀವು ಬೇಡ ಅಂತ ಹೇಳಬೇಕಾದ್ರೆ ಮೊದಲು ಮನಸ್ಸಿನಲ್ಲಿ ಭೀಮಸೇನ ಹೇಳಿದ್ದನ್ನು ತಪ್ಪು ಅಂತ ಹೇಳಬೇಕು, ಭೀಮಸೇನ ಹೇಳಿದ್ದು ಸರಿ ಇಲ್ಲ ಅಂತ ಹೇಳಬೇಕು ಅಂತ ಮನಸ್ಸಿನಲ್ಲಿ ನೀವು ಅಪೇಕ್ಷೆ ಮಾಡಿ ಆಮೇಲೆ ಹೇಳಬೇಕು. ಹಾಗಾದರೆ ನನ್ನದು ತಪ್ಪು ಅಂತ ಹೇಳಬೇಕಾದರೂ ಕೂಡ ನಿಮಗೆ ಮೊದಲು ಏನು ಬೇಕು?
ಇಚ್ಛೆ ಬೇಕು, ಅಪೇಕ್ಷೆ ಬೇಕು. ಭೀಮಸೇನೆ ಹೇಳಿದ್ದನ್ನು ತಪ್ಪು ಅಂತ ಹೇಳೋಣ ಅಂತ ಮೊದಲು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಆಮೇಲೆ ತಪ್ಪು ಅಂತ ಹೇಳಬೇಕು. ಹಾಗಾದರೆ ಬಂತಲ್ಲ, ಅಲ್ಲಿಯಾದರೂ ಮೊದಲು ಸಂಕಲ್ಪ ಬಂತಲ್ಲ. ಆದರೆ ಯಾವ ಒಂದು ತಪ್ಪು ಅಂತ ಹೇಳೋಣ, ಒಪ್ಪು ಅಂತ ಹೇಳೋಣ, ಹಿಂದೆ ಹೋಗೋಣ ಮುಂದೆ ಬರೋಣ, ಯಾವುದೇ ಪ್ರಸಂಗದಲ್ಲಿ ಇಚ್ಛೆಯನ್ನು ಬಿಟ್ಟು ಬಿಟ್ಟರೆ, ಸಂಕಲ್ಪವನ್ನು ಬಿಟ್ಟು ಬಿಟ್ಟರೆ, ಸಂಕಲ್ಪ ಬೇಡ ಅಂತಂದು ಬಿಟ್ಟರೆ, ಅವನು ವ್ಯಕ್ತಿಯಲ್ಲ, ಅವ ಚೇತನ ಅಲ್ಲ, ಮತ್ತೆ ಅವ ಒಂದು ಜಡ. ಯಾವುದೇ ಸಂಕಲ್ಪ ಇಲ್ಲದೆ ಸುಮ್ಮನೆ ಏಕತ್ರ ಇರುವುದಂದ್ರೆ ಯಾವುದು ಗೊತ್ತಾ? ಮಡಕೆಯೋ ಕುರ್ಚಿಯೋ ಮೇಜೋ ಇವುಗಳೆಲ್ಲ ಏನಿಲ್ಲ, ಯಾವ ಸಂಕಲ್ಪವನ್ನು ಮಾಡಿಲ್ಲ, ಯಾವ ಇಚ್ಛೆಯನ್ನು ಮಾಡಿಲ್ಲ, ಒಂದು ಕಡೆ ತೆಪ್ಪಗೆ ಇದ್ದಾವೆ. ನಾವಂತವರ ಅಲ್ಲ, ನಾ ತೆಪ್ಪಗೆ ಇರಬೇಕಾದರೂ ಕೂಡ ನಾವು ಮೊದಲು ಮನಸ್ಸಿನಲ್ಲಿ ಎಣಿಸಬೇಕು. ಏನು ಇವತ್ತು ಉಪನ್ಯಾಸಕ್ಕೆ ಹೋಗಬಾರ್ದು, ಮನೆಯಲ್ಲೇ ತೆಪ್ಪಗೆ ಕೊಡಬೇಕು ಅಂತ ಎಣಿಸಿಯೇ ಕೂತದ್ದು, ಸುಮ್ಮನೆ ಕೂತದ್ದಲ್ಲ. ಇವತ್ತು ರಾಜಾಂಗಣಕ್ಕೆ ಹೋಗಬೇಕು, ರಾಜಾಂಗಣದಲ್ಲಿ ಸುಮ್ಮನೆ ಕೂಡಬೇಕು ಇವತ್ತು, ಅದು ಮೊದಲು ಸಂಕಲ್ಪ ಮಾಡಿಯೇ ಸುಮ್ಮನೆ ಕೂತದ್ದು. ಹಾಗಾದರೆ ಸುಮ್ಮನೆ ಕೂಡಬೇಕಾದರೂ, ಏನೂ ಮಾಡದೆ ತೆಪ್ಪಗೆ ಕೂಡಬೇಕಾದರೂ ಮೊದಲು ಮನಸ್ಸಿಗೆ ತಂದುಕೊಡಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ಇವತ್ತು ನಾನು ಎಲ್ಲಿಗೂ ಹೋಗುವುದಿಲ್ಲ, ಯಾವ ಕೆಲಸವನ್ನು ಮಾಡುವುದಿಲ್ಲ, ಮನೆಯಲ್ಲೇ ತೆಪ್ಪಗೆ ಕೂಡ್ತೇನೆ, ಊಟಕ್ಕಾಗುವಾಗ ಮಾತ್ರ ಹೇಳ್ತೇನೆ ಅಂತ ಮೊದಲು ಸಂಕಲ್ಪ ಮಾಡಿಯೇ ಕೂಡಬೇಕು. ಮತ್ತೆ ತೆಪ್ಪಗೆ ಕೂತರೆ ಊಟ ಆಗಬೇಡ. ಹಾಗಾದರೆ ಎಂಥದ್ದೇ ಇರಲಿ, ಅದು ತೆಪ್ಪಗೆ ಕೂಡುವುದಿರಲಿ ಕೆಲಸ ಮಾಡುವುದೇ ಇರಲಿ, ಅದರ ಮೊದಲು ಏನು ಬೇಕು ನಮ್ಮಲ್ಲಿ, ಅದು ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ನಮ್ಮ ಮನೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಅಂತೂ, ನಮ್ಮ ಮನದಲ್ಲಿ ಅಂತೂ, ನಮ್ಮ ಮನೆಯಲ್ಲಿ ಅಂತೂ ಮೊದಲು ಅದು ಇಚ್ಛೆ ಬರಲೇಬೇಕು. ಇಚ್ಛೆ ಇಲ್ಲದೆ ವ್ಯಕ್ತಿಯಲ್ಲಿ ಯಾವುದೇ ರೀತಿಯಾದ ಚಟುವಟಿಕೆ ಆಗುವುದಿಲ್ಲವಾದ್ದರಿಂದ ಅಣ್ಣ ತಮ್ಮಂದಿರೇ, ಇಚ್ಛೆಗೆ ಪ್ರಾಶಸ್ತ್ಯವನ್ನು ಕೊಡುವವ ನಾನು, ಇಚ್ಛೆಗೆ ಮಹತ್ವವನ್ನು ಕೊಡುವವ ನಾನು. ನಮಗೆ ಸಂಕಲ್ಪ ಇದ್ದರೆ, ಇಚ್ಛೆ ಇದ್ದರೆ ಧರ್ಮಾಚರಣೆ ಮಾಡಬಹುದು, ದುಡ್ಡು ಸಂಪಾದನೆ ಮಾಡಬಹುದು, ದೇವರನ್ನು ನೋಡಬಹುದು, ಮೋಕ್ಷಕ್ಕೆ ಹೋಗಬಹುದು. ಯಾವುದಾಗಬೇಕಾದರೂ ಕೂಡ ಮೊದಲು ನಮಗೆ ಬೇಕಾದದ್ದು ಇಚ್ಛೆ ಅಂತ ಇಷ್ಟು ಭೀಮಸೇನ ಹೇಳಿದ್ದಕ್ಕೆ ಉಳಿದ ಪಾಂಡವರಿಗೆ ಅದನ್ನು ಅಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆ ಅಲ್ಲ ಅಂತ ಹೇಳಬೇಕಾದ್ರೆ ಮೊದಲು ಮನಸ್ಸಿಗೆ ಇಚ್ಛೆ ತಂದುಕೊಡಬೇಕಲ್ಲ. ಆದ್ರಿಂದ ಏನು ಮಾಡಿದರು, ತೆಪ್ಪಗೆ ಕೂತರು. ಕೊನೆಗೆ ಧರ್ಮರಾಜ ಸಿದ್ಧಾಂತ ಮಾಡಿದ, ಏನು ಮೋಕ್ಷ ಶ್ರೇಷ್ಠ ಅಂತ ಧರ್ಮರಾಜ ತೀರ್ಮಾನ ಮಾಡಿದ. ನೋಡಿ, ಧರ್ಮರಾಜ ಪ್ರಶ್ನೆ ಮಾಡಿದ್ದು ಮೂರರಲ್ಲಿ ಯಾವುದು ದೊಡ್ಡದು ಅಂತ ಪ್ರಶ್ನೆ ಮಾಡಿದ್ದು, ಕೊನೆಗೆ ಧರ್ಮರಾಜ ಉಪಸಂಹಾರ ಮಾಡಿದ್ದು ಮೋಕ್ಷ ಶ್ರೇಷ್ಠ ಅಂತ. ಭೀಮಸೇನ ಹೇಳಿದ್ದನ್ನು ಒಪ್ಪಲಿಕ್ಕೆ ಪೂರಾ ಧೈರ್ಯ ಇಲ್ಲ ಅವನಿಗೆ, ಖಂಡನೆ ಮಾಡಲಿಕ್ಕೂ ಧೈರ್ಯ ಇಲ್ಲ, ಒಪ್ಪಲಿಕ್ಕೆ ಖುಷಿ ಇಲ್ಲ, ಖಂಡನೆ ಮಾಡಲಿಕ್ಕೆ ಧೈರ್ಯ ಇಲ್ಲ. ಯಾಕೆ ಖಂಡನೆ ಮಾಡಿದರೆ ಭೀಮಸೇನ ಬಿಡುವುದಿಲ್ಲ. ಅದಕ್ಕೇನು ಮಾಡಿದ, ಮೋಕ್ಷಂ ಅಥ ಅಸ್ತು ಅತೇ ಮೋಕ್ಷ ದೊಡ್ಡದು ಅಂತ ಭೀಮಸೇನ ಅಂದ. ಮೂರರಲ್ಲಿ ಯಾವುದು ದೊಡ್ಡದು ಅಂತ ನೀನು ಪ್ರಶ್ನೆ ಮಾಡಿದ್ದು, ಕಾಮ ದೊಡ್ಡದು ಅಂತ ನಾನು ಹೇಳಿದ್ದು, ಮೋಕ್ಷ ದೊಡ್ಡದು ನೀನು ಹೇಳಿಬಿಟ್ರೆ ಅದನ್ನ ಎರಡನೇದ್ದಾಯಿತು. ಅಂತ ಈ ಪ್ರಶ್ನೆಯಲ್ಲಿ ಮೂರರಲ್ಲಿ ಯಾವುದು ದೊಡ್ಡದೇನತಕ್ಕಂಥ ಪ್ರಶ್ನೆಗೆ ನೀನೇನು ಖಂಡನೆ ಮಾಡಿಲ್ಲ, ಕಾಮ ದೊಡ್ಡದು ಅಂತ ನಾನು ಹೇಳಿದ್ದೇನೆ, ಅದಕ್ಕೆ ನಿಂದೇನು ಖಂಡನೆ ಬಂದಿಲ್ಲ, ಮೋಕ್ಷ ದೊಡ್ಡದು ಅಂತಂದೆ. ಅದು ಇದರಲ್ಲಿ ಸೇರಿದ್ದಲ್ಲ, ಅದು ಇದಕ್ಕೆಂದು ಹೊರಗಿರತಕ್ಕದ್ದು ಅಂತಂದ ಭೀಮಸೇನ. ತಾನು ತೆಪ್ಪಗೆ ಕೂತ. ಇದು ಭೀಷ್ಮರ ಸಮಕ್ಷಮದಲ್ಲಿ ಭೀಷ್ಮರಿಂದ ಧರ್ಮರಾಜ ತಾನು ಉಪದೇಶವನ್ನು ಕೇಳಿ ಯಾವುದು ದೊಡ್ಡದು ಎನ್ನತಕ್ಕಂಥದ್ದನ್ನು ಭೀಮಸೇನನ ಸಮಕ್ಷ ಭೀಷ್ಮರಿಂದ ಕೇಳಿ ಭೀಮಸೇನನ ಸಮಕ್ಷಮದಲ್ಲಿ ತೀರ್ಮಾನ ಮಾಡಿಕೊಂಡು ಧರ್ಮರಾಜ ರಾಜ್ಯಕ್ಕೆ ತಿರುಗಿ ಬಂದು ಸಿಂಹಾಸನದಲ್ಲಿ ಕೂತು ರಾಜ್ಯಭಾರಕ್ಕೆ ತೊಡಗಿದರೆ ಕೃಷ್ಣ ಬಿಡಬೇಕಲ್ಲ ರಾಜ್ಯಭಾರ ಮಾಡಲಿಕ್ಕೆ. ಏನಂದ ಕೃಷ್ಣ, ಧರ್ಮರಾಜ ಏನು ಸರಿಯಾಗಿಲ್ಲ ಅಲ್ಲ ಅಂದ. ಇಷ್ಟ ತನಕ ಧರ್ಮರಾಜ ಸರಿಯಾಗಿಲ್ಲ ಅಂತಂದಿದ್ದ, ಅದನ್ನು ಕೃಷ್ಣ ಭೀಷ್ಮರ ಬಳಿಗೆ ಬಂದು ಏನೋ ಸರಿ ಮಾಡಿಸಿದ, ಧರ್ಮರಾಜ ಸರಿಯಾಯಿತು ಅಂತ ಒಪ್ಪಿದ. ಒಪ್ಪಿ ಸಿಂಹಾಸನದಲ್ಲಿ ಕೂತಿದ್ದಾನಷ್ಟೇ ಕೃಷ್ಣ ಅಂದ, ಸರಿಯಾಗಿಲ್ಲ ಅಲ್ಲ ಅಂದ. ಎಲ್ಲ ಏನು ಸರಿಯಾಗಿಲ್ಲ, ಅಪಾಪೇ ಪಾಪ ಶಂಕಿತ್ವಾತ್ ಅಶ್ವಮೇಧೈ ಯಜ ಅಚ್ಯುತಂ. ನಾನು ಇದ್ದು ನನ್ನ ಸಮಕ್ಷಮದಲ್ಲಿ ನನ್ನ ನೇತೃತ್ವದಲ್ಲಿ ದುರ್ಯೋಧನಾದಿಗಳನ್ನು ಬಡಿದು ರಾಜ್ಯವನ್ನು ನಾನು ಕೈಯಾರೆತ್ತಿ ನಿನ್ನ ಕೈಗೆ ಕೊಟ್ಟರೆ ಏನಂದಿ ನೀನು, ಅನ್ಯಾಯದಿಂದ ನಾನು ರಾಜ್ಯ ಪಡೆದದ್ದು, ಇದರ ಅಭಿಪ್ರಾಯ ಏನೋ ಗೊತ್ತಾ, ನೀನು ರಾಜ್ಯ ಪಡೆದದ್ದಲ್ಲ, ಮತ್ತೆ ಕೃಷ್ಣ ನನಗೆ ಅನ್ಯಾಯದಿಂದ ರಾಜ್ಯ ಕೊಟ್ಟದ್ದು ಅಂತ ಅರ್ಥ ಅದಕ್ಕೆ. ಯಾಕೆ ನಿಮ್ಮನ್ನೆಲ್ಲ ಪುಸಲಾಯಿಸಿ ಹುರಿದುಂಬಿಸಿ ಯುದ್ಧಕ್ಕೆ ಕರ್ಕೊಂಡು ಬಂದವ ನಾನು, ಹೊಡಿ ಅವನಿಗೆ ಹೊಡಿ ಇವನಿಗೆ ಅಂತ ಹೇಳಿದವ ನಾನು, ನೀವು ಹೊಡೆದವರಷ್ಟೇ. ಯಾರಿಗೆ ಹೊಡೆದವರು, ಹೆಣಗಳಿಗೆ ಹೊಡೆದವರು. ಹೆಣಗಳನ್ನು ಮಾಡಿದ್ಯಾರು, ನಾನೇ, ಅವರನ್ನೆಲ್ಲ ಕಬಳಿಸಿಯಾಗಿತ್ತು, ಆ ಹೆಣದ ಮೇಲೆ ಬಾಣಪ್ರಯೋಗ ಮಾಡಿದವರು ನೀವು. ಹಾಗಾದ್ರೆ ಇಷ್ಟೆಲ್ಲ ಮಾಡಿ ನಾನು ನಿಷ್ಕಂಟಕವಾದ ರಾಜ್ಯವನ್ನು ಪ್ರಾಮಾಣಿಕವಾಗಿ ನಿನ್ನ ಕೈಯಲ್ಲಿ ಕೊಟ್ಟರೆ ನೀನು ಏನು ಮಾಡಿದ್ದೆ, ನಾನು ಅನ್ಯಾಯದಿಂದ ರಾಜ್ಯ ಪಡೆದದ್ದು ಯಾರಿಂದ,
ಯಾರಿಂದ ಅಂತ ಹೇಳಬೇಕಾ? ಕೃಷ್ಣ ಅಂದ, ನನ್ನಿಂದ. ಯಾಕೆ? ರಾಜ್ಯ ಕೊಟ್ಟವ ನಾನು, ಪಡೆದವ ನೀನು. ಅನ್ಯಾಯದಿಂದ ರಾಜ್ಯ ಪಡೆದದ್ದು ಅಂತ ನೀನಂದಿ, ಆದರೆ ನನ್ನಿಂದ ನೀನು ಅನ್ಯಾಯದಿಂದ ರಾಜ್ಯ ಪಡೆದದ್ದು ಅಂದರೆ ನಾನು ನಿನಗೆ ಅನ್ಯಾಯದಿಂದ ರಾಜ್ಯ ಕೊಟ್ಟದ್ದು ಅಂತ ಅರ್ಥ ಅಲ್ವಾ? ಪ್ರಾಮಾಣಿಕವಾಗಿ ಹೋರಾಡಿ, ಮನಃಪೂರ್ವಕವಾಗಿ ಹೋರಾಡಿ, ಯಾವುದೇ ವಂಚನೆ ಇಲ್ಲದೆ ಹೋರಾಡಿ ರಾಜ್ಯವು ನಿನ್ನ ಕೈಗಿಟ್ಟರೆ ಅದನ್ನು ಅನ್ಯಾಯದಿಂದ ಪಡೆದದ್ದು ಅಂತಂದ್ಯಾ, ಪಾಪಿ ಅಂತ ಮುಗಿದೋಯ್ತು. ತನ್ನ ಭಾವನನ್ನು ಮುಂದೆ ಸಿಂಹಾಸನದಲ್ಲಿ ಕೂಡಿಸಿಕೊಂಡು ಕೆಳಗೆ ಕೃಷ್ಣ ಕೂತುಕೊಂಡು ಧರ್ಮರಾಜನು, ಪಾಪಿ, ನಾನು ಪ್ರಾಮಾಣಿಕವಾಗಿ ಕೊಟ್ಟ ರಾಜ್ಯವನ್ನು ನಾನು ಮಾಡು ಅಂತಂದಾಗ ಕೃಷ್ಣ ಮಾಡೋದಾ, ತಪ್ಪಾಗಲಿಕ್ಕಿಲ್ವಾ ಅಂತ ಕೇಳುವ ಧೈರ್ಯ ಯಾರಿಗದು ಉಂಟು ಅಂತಾನೆ ಕೃಷ್ಣ. ಹೇಗೆ ಮಾಡು ಅಂತ ನಾನಂತ ಇದ್ದೇನೆ. ಹಾಗಿರುವಾಗ ಯಾರಿಗೆ ಧೈರ್ಯ ಉಂಟದು, ಇದು ಸರಿಯೋ ಕೃಷ್ಣ, ಇದು ತಪ್ಪಲ್ವಾ ಅಂತ ಕೇಳುವ ಧೈರ್ಯ ಯಾರಿಗುಂಟು? ಆದರೂ ಕೂಡ ಕೇಳಿದ್ದೆ, ಇದು ಸರಿಯೋ ಕೃಷ್ಣ ತಪ್ಪಲ್ವಾ ಅಂತ ಕೇಳಿದ್ದೆ. ಫಲಿತಾಂಶ ಪಾಪಿಯಾದಿ ಜೀವನದಲ್ಲಿ. ಆದ್ದರಿಂದ ಮಾಡು, ಇಳಿ, ಒಂದ ಸಿಂಹಾಸನದಿಂದ ಇಳಿ, ಇಲ್ಲ ಅಶ್ವಮೇಧ ಯಜ್ಞ ಮಾಡು. ಏನು ಮಾಡಬೇಕು? ಆಚೆ ರೀತಿಯಲ್ಲಿ, ಆಚೆ ಬದಿಯಲ್ಲಿ ಭೀಷ್ಮಾಚಾರ್ಯರು ಕೂಡು ಅಂತಂದಿದ್ದಾರೆ, ಈಚೆ ಬದಿಯಲ್ಲಿ ಕೃಷ್ಣ ಇಳಿ ಅಂತ ಇದ್ದ. ಇಳಿಬೇಕು, ಕೂಡಬೇಕು. ಸಿಂಹಾಸನ ಅಂದರೆ ಅಷ್ಟು ಸುಲಭದಲ್ಲಿಲ್ಲ. ವಿರೋಧ ಪಕ್ಷದವರು ಇಳಿ ಅಂತಾರೆ, ನಮ್ಮ ಪಕ್ಷದವರು ಕೂಡಿ ಕೂಡಿ, ನಮ್ದೇನು ತೊಂದರೆ ಇಲ್ಲ ಅಂತ. ಅವಾಗ ಏನು ಮಾಡಿ, ಅದಕ್ಕೆ ರಾಜೀನಾಮೆ ಪತ್ರ ಸುಮಾರು ಕಾಪಿ ತಯಾರಿದ್ದರೆ ಸರಿ, ಕೊಡ್ತಾ ಕೊಡ್ತಾ ಹೋಗ್ಲಿಕ್ಕೆ. ಕೃಷ್ಣ ಇಳಿ ಅಂತಾನೆ, ಭೀಷ್ಮಾಚಾರ್ಯ ನೀನು ಮಾಡಿದ್ದು ಸರಿ, ಕೂಡು ಅಂತಾರೆ. ಧರ್ಮರಾಜ ಅಂದ, ಏನು ಮಾಡಬೇಕು ಅಂತ ತೋಚುತ್ತಾ ಇಲ್ಲ, ಹಾಗಾದರೆ ಅಶ್ವಮೇಧೇಹಿ ಯಜ ಅಚ್ಯುತಂ, ಪ್ರಾಯಶ್ಚಿತ್ತ ಮಾಡಿಕೊ. ಹಾಗಾದರೆ ತುಂಬ ಎಚ್ಚರಿಕೆ ಬೇಕಲ್ಲ, ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಅಂತ ನಮಗೆ ಮನಃಪೂರ್ವಕವಾಗಿ ಅದರಲ್ಲಿ ಭರವಸೆ ಇರುವಾಗ, ಇದರಲ್ಲಿ ಏನೂ ವಂಚನೆ ಇಲ್ಲ, ನಿರ್ವಂಚನೆಯಿಂದ ನಾನು ಈ ಕೆಲಸವನ್ನು ಮಾಡಿದ್ದೇನೆ ಅಂತ ನಮಗೇನೆ ಒಳಗಿನಿಂದ ಭರವಸೆ ಇದ್ದರೂ ಕೂಡ ನಾವು ಅದರ ಬಗ್ಗೆ ತಪ್ಪಾಯಿತೋ ಏನೋ, ಇಷ್ಟು ಕೊಡಬಾರ್ದಿತ್ತೋ ಏನೋ, ಅವರಿಗೆ ಕೊಡಬಾರ್ದಿತ್ತೋ ಏನೋ ಅಂತ ತಿಳ್ಕೊಂಡ್ರೆ ಅಶ್ವಮೇಧೇಹಿ ಅಚ್ಯುತಂ ಯಜ, ಪ್ರಾಯಶ್ಚಿತ್ತ ಮಾಡಿಕೊ. ನಿಜವಾಗಿಯೂ ಸಾತ್ವಿಕ ಬ್ರಾಹ್ಮಣ, ಒಳ್ಳೆಯ ವ್ಯಕ್ತಿ, ಬಡತನ ಉಂಟು, ಚೆನ್ನಾಗಿರುವವ, ಪ್ರಾಮಾಣಿಕವಾಗಿ ಇರುವ, ಶ್ರದ್ಧೆಯಿಂದ ದೇವರ ಪೂಜೆ ಮಾಡುವವ, ಅವನಿಗೆ ಏನೋ ಒಂದು ದಾನ ಕೊಟ್ಟ, ಆಮೇಲೆ ಕೊಟ್ಟ ಮೇಲೆ ಸಂಶಯ ಪಡಲಿಕ್ಕೆ ಶುರು ಮಾಡಿದ್ದು, ಅವನಿಗೆ ಕೊಡಬಾರ್ದಿತ್ತೋ ಏನು, ಅವನಿಗೆ ಕೊಟ್ಟಿದ್ದೇನೆ ಏನು ಮಾಡ್ತಾನೋ ಏನು. ಯದ್ಯಪಿ ಮೊದಲೇ 10 ಜನರ ಹತ್ರ ಕೇಳಿಕೊಂಡಿದ್ದಾನೆ, ಅವನಿಗೆ ಕೊಟ್ಟರೆ ಉಪಯೋಗ ಆಗುತ್ತೋ ಅಂತ ಕೇಳಿಕೊಂಡಿದ್ದಾನೆ, ಆಗುತ್ತೆ ಉಪಯೋಗ ಅಂತ 10 ಜನರು ಅಂದಿದ್ದಾರೆ, ಅವನ ಪರಿಸರದವರೆಲ್ಲ ಅಂದಿದ್ದಾರೆ, ಕೊಟ್ಟ ಅವನಿಗೆ, ಕೊಟ್ಟ ಮೇಲೆ ತಪ್ಪಿಸಲಿಕ್ಕೆ ಶುರು ಮಾಡಿದ, ಕೊಡಬಾರ್ದಿತ್ತೋ ಏನೋ ಅವನಿಗೆ, ಏನು ಮಾಡ್ತಾನೋ ಏನೋ ಅಂತ ತಪ್ಪಿಸಲಿಕ್ಕೆ ಶುರು ಮಾಡಿದರೆ ಕೊಟ್ಟದ್ದಕ್ಕೆ ಫಲ ಬಂದಿಲ್ಲ, ಮತ್ತೆ ಹೀಗೆ ಚಿಂತನೆ ಮಾಡಿದ್ದಕ್ಕೆ ಪಾಪ ಬಂತು. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರು. ದಾನ ಮಾಡಿದ್ದ ನಿನ್ನ ಮನಸ್ಸು ಹೇಳುತ್ತಾ ನಾನು ಪ್ರಾಮಾಣಿಕವಾಗಿ ದುಡಿದಿದ್ದೇನೆ, ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಿಂದ ಉಂಟಾ? ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಹಾಕಿ ಅಂತ ಹೇಳ್ತಾರಲ್ಲ, ತುಂಬ ಜಗಳ ಬಂದು ಇಳಿಸುವ ಪ್ರಸಂಗ ಬಂತು ಅಂತಂದರೆ ಆತ್ಮಸಾಕ್ಷಿ ಇದ್ದರೆ ಅಲ್ಲಿ ಹೋಗ್ತಾರಾ? ಅಷ್ಟು ಆತ್ಮಸಾಕ್ಷಿ ಇಲ್ಲ ಇವುಗಳಿಗೆ. ಆತ್ಮಸಾಕ್ಷಿಯನ್ನೆಲ್ಲ ಮನೆಯಲ್ಲಿಟ್ಟೆ ಅಲ್ಲಿಗೆ ಹೋದವರು, ಪ್ರಾಣ ಇಲ್ಲಿಟ್ಟೆ ಅಲ್ಲಿಗೆ ಹೋಗುವವರು. ಹಾಗಿರುವಾಗ ನಮ್ಮ ಆತ್ಮಸಾಕ್ಷಿ ಏನು ಹೇಳುತ್ತೆ, ಸರಿಯಾಗಿದೆ ಅಂತ ಹೇಳುತ್ತೋ? ಹಾಗಾದರೆ ಅದರ ಬಗ್ಗೆ ಮತ್ತೆ ಸಂಶಯ ಮಾಡಬೇಡ. ನಮ್ಮಲ್ಲಿ ಸರಿಯಾಗಿಲ್ಲದಿದ್ದರೆ ಒಳಗಿನಿಂದ ಹೇಳುತ್ತೆ, ಕುಟ್ಟುತ್ತೆ, ಸರಿಯಾಗಿಲ್ಲ ಸರಿಯಾಗಿಲ್ಲ ಅಂತ ನಮಗೇನೆ ಒಳಗಿನಿಂದ ಕುಟ್ಟುತ್ತೆ, ಮತ್ತೊಬ್ಬರು ಹೇಳಬೇಕಾಗಿಲ್ಲ. ಹೊರಗಿನಿಂದ ಏನೋ ನಾವು ಹೇಳ್ಬೋದು, ಚೆನ್ನಾಗಿ ಮಾಡಿದ್ದೇನೆ ಚೆನ್ನಾಗಿ ಮಾ, ಆದರೆ ಒಳಗಿನಿಂದ ಕುಟ್ಟುತ್ತಾ ಇರುತ್ತೆ, ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಅಪ್ರಾಮಾಣಿಕವಾಗಿ ಮಾಡಿದ್ದೇನೆ, ಇನ್ನೊಬ್ರು ಹೇಳಬೇಕಾಗಿಲ್ಲ, ನಮ್ಮ ಪ್ರಾಮಾಣಿಕತನ ನಮಗೇನೆ ಗೊತ್ತಾಗುತ್ತೆ. ಆದರೆ ಪ್ರಾಮಾಣಿಕವಾಗಿ ಮಾಡಿದ್ರು ಕೂಡ ಅದರಲ್ಲಿ ಸಂಶಯ ಪಟ್ಟರೆ ಕೃಷ್ಣ ಅಂದ, ಪಾಪ ಅಂತ ಬಂತು, ದೋಷ ಬಂತು ಅಂತಾರೆ. ಏನು ಮಾಡಿಕೊಳ್ಬೇಕು? ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು. ಧರ್ಮರಾಜ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಪ್ರಸಂಗ ಬಂತು. ಯಾವುದಕ್ಕೆ? ಕಂಟಕಿಯಾದ ದುರ್ಯೋಧನನ್ನು ಕೊಂದದ್ದಕ್ಕೆ ಮಾಡಿಕೊಳ್ಳುವ ಪ್ರಸಂಗ ಬಂತು. ಯಾಕೆ? ಪ್ರಾಮಾಣಿಕವಾಗಿ ಕೊಂದದ್ದನ್ನು ಅಪ್ರಾಮಾಣಿಕವಾಗಿ ಕೊಂದಿದ್ದೇನೆ ಇರುವಂತ ಭಾವನೆ ತಲೆಗೆ ಹೋಯಿತು. ಆದ್ರಿಂದ ಕೃಷ್ಣ ಅಂದ, ಮಾಡು ಪ್ರಾಯಶ್ಚಿತ್ತ ಅಂತ. ಇಂತ ಧರ್ಮರಾಜನನ್ನು ಅಶ್ವಮೇಧ ಯಜ್ಞದಲ್ಲಿ ಕೃಷ್ಣ ಹಚ್ಚುತ್ತಾ ಇದ್ದಾನೆ. ಧರ್ಮರಾಜ ಭಾರಿ ಸಂಕಟಕ್ಕೆ ಬಿದ್ದ. ಇಷ್ಟ ತನಕ ಅವನನ್ನು ಕೊಂದದ್ದು ಪಾಪ ಅಂತ ತಿಳ್ಕೊಂಡಿದ್ದೆ, ಈಗ ಪಾಪ ಅಂತ ತಿಳ್ಕೊಂಡದ್ದು ಪಾಪ ಅಂತ ಆಯಿತು ಅಂತ ಈಗ ಮತ್ತೊಂದು ಸೇರಿಕೊಂಡಿದ್ದೆ. ಒಟ್ಟಿಗೆ ಗೊಂದಲ ಗೊಂದಲ ಗೊಂದಲ. ಇಳಿಯೋಣ ಅಂತಂದರೆ ಬಿಡ್ತಾ ಇಲ್ಲ, ಇರೋಣ ಅಂತಂದರೂ ಬಿಡ್ತಾ ಇಲ್ಲ. ಸಿಂಹಾಸನದಲ್ಲಿ ಇದ್ದಾನೆ. ಯಾವುದೇ ರೀತಿಯಾದ ರಾಜಭೋಗಗಳ ಅನುಭವ ಧರ್ಮರಾಜ ಒಲ್ಲೆ ಅಂತ. ದ್ರೌಪದಿಯನ್ನು ಬಿಟ್ಟು ಬಿಟ್ಟ, ಮತ್ತೆ ಏನೋ ವ್ರತಗಳು, ಗೋವ್ರತಾದಿ ವ್ರತೈರ್ ಯುಕ್ತಃ
ಏನು ಧರ್ಮಶಾಸ್ತ್ರದಲ್ಲಿ ಏನೆಲ್ಲ ವೃತಗಳು ಅಂತ ಹೇಳಿದ್ದಾರೆ, ಆ ವೃತಗಳನ್ನೆಲ್ಲ ಧರ್ಮರಾಜ ತಾನು ಸಿಂಹಾಸನದಲ್ಲಿ ಇರುವಾಗ ಆಚರಣೆಗೆ ತಂದ. ಗೋವ್ರತ ಅಂತ ಒಂದು ವ್ರತ ಅಂತೆ. ಏನು? ಆಕಳು ಮಲಗಿದ್ರೆ ಮಲಗುವುದು, ಆಕಳು ಎಷ್ಟೊತ್ತಿಗೆ ಏಳುತ್ತೆ ಆವಾಗ ಏಳೋದು, ಆಕಳು ನಿಂತರೆ ನಿಲ್ಲೋದು, ಆಕಳು ಹೊರಟ್ರೆ ಹೊರಡೋದು, ಆಕಳು ತಿಂದ್ರೆ ತಿನ್ನೋದು. ಗೋಮೂತ್ರದಿಂದ ಸ್ನಾನ, ಪಂಚಗವ್ಯದಿಂದ ಪ್ರಾಶನ, ಇದನ್ನೆಲ್ಲ ಗೋವ್ರತ ಅಂತ ಕರೀತಾರಂತೆ. ಧರ್ಮರಾಜ ಆ ರೀತಿಯ ವ್ರತಗಳನ್ನು ಮಾಡಲಿಕ್ಕೆ ತೊಡಗಿದ. ಕೃಷ್ಣ ಅಂದ, ಸಾಲದು ಅಂದ, ಸಾಲದು. ಮತ್ತೆ ಯಜ ಅಶ್ವಮೇಧೈ, ಅಶ್ವಮೇಧ ಯಜ್ಞ ಮಾಡು. ಧರ್ಮರಾಜನಿಗೆ ಸಂಕಟ, ಅಶ್ವಮೇಧ ಯಜ್ಞ ಮಾಡಲಿಕ್ಕೆ ಯಾಕೆ? ಮೊದಲೇ ರಾಜರುಗಳನ್ನೆಲ್ಲ ಕೊಂದವ, ಪುನಃ ರಾಜರುಗಳನ್ನು ಸೋಲಿಸಿ ಕಪ್ಪಾವಸು. ಯಾಕೆ ಅಶ್ವಮೇಧ ಅಂದರೆ ರಾಜಸೂಯ, ಅಶ್ವಮೇಧ ರಾಜರುಗಳನ್ನೆಲ್ಲ ಪುನಃ ಸೋಲಿಸಬೇಕು. ಅದಕ್ಕಿಂತ ಈ ಒಂದು ಪ್ರಾಯಶ್ಚಿತ್ತದಲ್ಲಿ ಮಾಡಿಕೊಂಡ್ರೆ ಆಗ್ಬೋದಾ ಅಂತಂದರೆ ಕೃಷ್ಣ ಸಾಲದು ಅಂತಂದ. ಇದು ಬೇಕಾದರೆ ಮಾಡು, ಆದರೆ ಇಷ್ಟೇ ಸಾಲದು, ಅಶ್ವಮೇಧ ಯಜ್ಞ ಮಾಡಲೇಬೇಕು ನೀನು ಕ್ಷತ್ರಿಯನಾದವ. ಹಾಗಿದ್ರೆ ಮಾತ್ರ ಅಪಾಪದಲ್ಲಿ ಪಾಪ ಅಂತ ಶಂಕೆ ಮಾಡಿದ್ದ ಪಾಪ ಹೋದೀತು ಅಂತ. ಹಾಗಾದರೆ ತುಂಬ ಫಲ ಅಲ್ಲ, ಅನ್ಯಾಯ ಮಾಡದೆ ಇರುವಾಗ ಅನ್ಯಾಯ ಮಾಡಿದ್ದೇನೋ ಏನೋ ಅಂತ, ಅನ್ಯಾಯ ಮಾಡಿಯೇ ನ್ಯಾಯ ಮಾಡಿದ್ದೇನೆ ಅಂತ ತಿಳ್ಕೊಂಡ್ರೆ ಏನು ಪಾಪನೋ, ಅದೇ ರೀತಿಯಲ್ಲಿ ನ್ಯಾಯವಾಗಿ ಮಾಡಿ ಅನ್ಯಾಯ ಮಾಡಿದ್ದೇನೆ ಅಂತ ತಿಳ್ಕೊಂಡ್ರೆ ಅಷ್ಟೇ ಪಾಪ. ನಮಗೆ ಒಂದು ಈ ಮೊದಲನೇ ವರ್ಗದವರು ತುಂಬ ಸಿಗ್ತಾರೆ, ಏನು ಅನ್ಯಾಯವನ್ನೇ ಮಾಡುವುದು, ನಾನೇನು ತಪ್ಪು ಮಾಡಿದ್ದೇನೆ ಅಂತ ಹೇಳುವವರು ತುಂಬ ಜನ ಸಿಗ್ತಾರೆ, ಅದು ಒಂದು ಪಾಪನೇ. ಅದೇ ರೀತಿಯಲ್ಲಿ ನ್ಯಾಯದಲ್ಲೇ ಇದ್ದು ಅನ್ಯಾಯ ಮಾಡಿದ್ದೇನೇನು ಅಂತ ಹೇಳುವುದು ಕೂಡ ಅದು ಒಂದು ಪಾಪಿಗಳ ವರ್ಗ. ಅಂಥವರಿಗೆ ಪ್ರಾಯಶ್ಚಿತ್ತ ಉಂಟು, ಮೊದಲಿನವರಿಗೆ ಪ್ರಾಯಶ್ಚಿತ್ತನೇ ಇಲ್ಲ. ಅನ್ಯಾಯ ಮಾಡಿ ನ್ಯಾಯದಲ್ಲಿ ಇದ್ದೇನೆ ಅಂತ ಹೇಳೋರಿಗೆ ಪ್ರಾಯಶ್ಚಿತ್ತ ಇಲ್ಲ, ನ್ಯಾಯದಲ್ಲಿ ಮಾಡಿ ಅನ್ಯಾಯ ಮಾಡಿದ್ದೇನೆ ಅಂತ ತಿಳ್ಕೊಳ್ಳೋರಿಗೆ ಪ್ರಾಯಶ್ಚಿತ್ತ ಉಂಟಂತ ಪ್ರಾಯಶ್ಚಿತ್ತವನ್ನು ಕೃಷ್ಣ ಹೇಳಿದ್ದಾನೆ. ಧರ್ಮರಾಜ ಪ್ರಾಯಶ್ಚಿತ್ತ ಮಾಡುವುದಕ್ಕೆ ಮುಂದುವರೆದಿದ್ದಾನೆ ಅಂತ ಹೇಳ್ತಾ ಗರುಡ ಪ್ರತಿಷ್ಠಿತ ವ್ಯಕ್ತಿ, ಹಾಗೆಯೇ ಪ್ರತಿಷ್ಠಾಪಕ ವ್ಯಕ್ತಿ. ಪ್ರತಿಷ್ಠಿತ ಕೃಷ್ಣ ರಜತ ಪೀಠಪುರದಲ್ಲಿ, ಪ್ರತಿಷ್ಠಿತ ಕೃಷ್ಣ ರಜತ ಪೀಠ. ರಜತ ಅಂದರೆ ಬೆಳ್ಳಿ, ಬೆಳ್ಳಿ ಅಂದರೆ ಬಿಳಿ, ಬಿಳಿ ಅಂದರೆ ಸತ್ವ, ಸತ್ವ ಅಂದರೆ ಸಾತ್ವಿಕರು. ಕೃಷ್ಣನನ್ನು ಎಲ್ಲಿ ಪ್ರತಿಷ್ಠೆ ಮಾಡಿದರು ಅಂತಂದರೆ ರಜತ ಪೀಠಪುರದಲ್ಲಿ, ರಜತ ಪೀಠದಲ್ಲಿ ಸ್ಥಾಪನೆ ಮಾಡಿದರು. ಯಾವ ಪುರದಲ್ಲಿ ರಜತ ತುಂಬಿಕೊಂಡಿರುತ್ತೋ ಅವರ ಉಪಯೋಗಕ್ಕಾಗಿ ಪ್ರತಿಷ್ಠೆ ಮಾಡಿದರು. ತಾಮಸರಿಗಾಗಿ ಪ್ರತಿಷ್ಠೆ ಮಾಡಿದ್ದಲ್ಲ, ರಾಜಸರಿಗಾಗಿಯೂ ಅಲ್ಲ, ಒಳಗಿನಿಂದ ಸತ್ವಗುಣ ತುಂಬಿಕೊಂಡಿದ್ದು ಆ ವ್ಯಕ್ತಿ ಬೇರೆ ಗತಿ ಇಲ್ಲದೆ ಕೈ ಚೆಲ್ಲುವ ಹಂತಕ್ಕೆ ಬಂದಾಗ ಆಚಾರ್ಯ ಮಧ್ವರು ಕರೆದರು, ಕೈ ಮೇಲಕ್ಕೆತ್ತಿ ಕರೆದರು, ಬಾ ಇಲ್ಲಿಗೆ ಅಂತ ಕರೆದರು. ದ್ವಾರಕೆಯಿಂದ ಓಡಿಕೊಂಡು ಬಂದ. ಇವನ ಪತ್ನಿ ಒಮ್ಮೆ ಕರೆದಿದ್ದಳು, ಇದೇ ಮಧ್ವರ ಪತ್ನಿ ಒಮ್ಮೆ ಕರೆದಿದ್ದಳು. ಅವಳು ಕರೆದಾಗ ಹೇ ಕೃಷ್ಣ ದ್ವಾರಕಾ ವಾಸಿನ್ ಅಂತ ಕರೆದಳು, ಓಡಿ ಬಂದ. ಈಗ ಇವರು ಕರೆದ್ರು ಬಾ ಅಂತ ಕರೆದ್ರು, ಅದಕ್ಕೋಸ್ಕರನೇ ಕೈಯನ್ನು ಮೇಲಕ್ಕೆತ್ತಿದ್ದು, ಬಾ ಅಂತ ಕರೆದ್ರು. ಯಾರಿಗಾಗಿ ಅಂತಂದರೆ ಸಾತ್ವಿಕರಿಗಾಗಿ, ರಜತ ಪೀಠಕ್ಕಾಗಿ ಬಾ ಅಂತ ಮಧ್ವರು ಕರೆದದ್ದಕ್ಕೆ ಕೃಷ್ಣ ಮೊದಲೇ ಹೊರಟಿದ್ದ. ಎನ್ನನ್ನು ಕರೀತಾರೆ ಅಂತ ಅವನಿಗೆ ಮೊದಲೇ ಗೊತ್ತಿತ್ತು, ಮೊದಲೇ ಹೊರಟಿದ್ದ. ಹೊರಟಿದ್ದರೂ ಕೂಡ ನೀರಿನೊಳಗೆ ಅಡಗಿ ಕೂತಿದ್ದ. ಮಧ್ವರು ಹೋಗಿ ಬಾ ಅಂತ ಕರೆದದ್ದಕ್ಕೆ ದೇವರು ತಕ್ಷಣ ನೀರಿನಿಂದ, ಸಮುದ್ರದ ಉಪ್ಪಿನ ಕಡಲಿಂದ ಹೊರಗೆ ಬಂದ, ಇಲ್ಲಿ ನಿಂತ. ಹಾಗಾದರೆ ಇದು ಆಚಾರ್ಯ ಮಧ್ವರ ಸಂಕೇತ ಏನು, ಕೈಯನ್ನು ಮೇಲಕ್ಕೆತ್ತಿದ ಸಂಕೇತ ಏನು ಅಂತಂದರೆ ನಮಗಾಗಿ, ಮಧ್ವರಂತಾರೆ ನಿಮಗಾಗಿ ನಾನು ಕೃಷ್ಣನನ್ನು ಕರೀಲಿಕ್ಕೆ ಸದಾ ಸಿದ್ಧ ಎನ್ನುವುದನ್ನು ಎರಡು ಕೈಗಳ ಒಂದು ಕೈಯನ್ನು ಮೇಲಕ್ಕೆತ್ತುವ ಮೂಲಕ ತೋರಿಸಿಕೊಡ್ತಾ ಇದ್ದಾರೆ. ಕರೀರಿಯಲ್ಲ ಅಂತ ಯಾರೋ ಕೇಳಿದರು, ಸ್ವಲ್ಪ ಲೌಕಿಕವನ್ನು ಬಿಟ್ಟು ನನ್ನ ಬಳಿಗೆ ಬಾ, ಕರೀತೇನೆ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಂ ಈಶಪದೆ, ಸ್ವಲ್ಪ ಲೌಕಿಕದ ಜಂಜಾಟ ಬಿಡು, ಅದರಿಂದ ಬಿಟ್ಟು ಹೊರಗೆ ಬಾ. ದೇವರೇ, ದೇವರನ್ನು ಕರೀರಿ ಸ್ವಾಮಿ ಅಂತ ನನ್ನ ಹೇಳು, ಆವಾಗ ಖಂಡಿತ ನಾನು ಕರೀತೇನೆ. ದರ್ಶನ ಕೊಡಲಿಕ್ಕೆ ಕೃಷ್ಣ ಸಿದ್ಧ, ಕರೀಲಿಕ್ಕೆ ಮಧ್ವರು ಸಿದ್ಧರು, ನಾವು ಮಾತ್ರ ಇನ್ನೂ ತಯಾರಾಗಿಲ್ಲ. ಅದರ ಸೂಚನೆಗೋಸ್ಕರ ಈ ದಿವಸ ಆಚಾರ್ಯ ಮಧ್ವರು ಒಂದು ಕೈಯನ್ನು ಮೇಲಕ್ಕೆತ್ತಿ ಒಂದು ಕೈಯಲ್ಲಿ ದಂಡವನ್ನು ಹಿಡಿದುಕೊಂಡು ತಾನು ಅಂತ ಇದ್ದಾರೆ ಅಲಂ ಅಂತಂದ್ರು. ಅವರ ದ್ವಾದಶ ಸ್ತೋತ್ರದಲ್ಲೇ ಬಂದಂತಹ ಮಾತು ಅಲಂ, ಬೇಡ ಅಂತಂದಿಲ್ಲ ಮಧ್ವರು, ಅಲಂ ಸಾಕು ಮಾಡು ಅಂತಂದ್ರು. ಸಾಕು ಮಾಡು ಅಂತಂದ್ರೆ ಸ್ವಲ್ಪ ಇಟ್ಟುಕೋ, ನಿನಗೆ ಹೊಟ್ಟೆ ತುಂಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಟುಕೋ, ಸ್ವಲ್ಪ ಲೌಕಿಕ ಇಟ್ಟುಕೋ,
ಯಾವ ಹೊಟ್ಟೆ ತುಂಬಿದ್ದರಿಂದ ಮಂಡೆ ಖಾಲಿಯಾಗುವುದಾದ್ರೆ ಆವಾಗ ಹೊಟ್ಟೆದ್ದನ್ನು ಕಮ್ಮಿ ಮಾಡು. ಅಲಂ ಮಾಸ್ತು ಅಂತಂದಿಲ್ಲ, ಲೌಕಿಕ ಬೇಡ ಅಂತಂದದ್ದಲ್ಲ. ಅಲಂ ಅಲಂ ಅಂತಂದ್ರೆ ಸಾಕು, ಸಾಕು ಅಂದರೆ ಕಮ್ಮಿ ಮಾಡು. ಮತ್ತೆ ಭಗವಂತನ ಚಿಂತನೆಯಲ್ಲಿ ತೊಡಗು, ನಿನ್ನ ದೇಹವನ್ನು ದಂಡನೆ ಮಾಡು, ಭಗವಂತನಿಗಾಗಿ ದೇಹದ ದಂಡನೆ ಮಾಡು ಅಂತ ತಿಳಿಸ್ಲಿಕ್ಕೆ ಒಂದು ಕೈಯಲ್ಲಿ ದಂಡವನ್ನು ಹಿಡ್ಕೊಂಡಿದ್ದಾರೆ ಆಚಾರ್ಯ ಮಧ್ವರು. ನಿಂತಿದ್ದಾರೆ, ತಯಾರಾಗಿ ನಿಂತಿದ್ದಾರೆ. ಕೃಷ್ಣನನ್ನು ಪ್ರತಿಷ್ಠೆ ಮಾಡುವಾಗ ಕೊಟ್ಟ ಸಂದೇಶ ಈ ಕೃಷ್ಣನನ್ನು ಏನು ಅಂತ ಹೊಗಳಬೇಕು. ದೇವಕಿನಂದನ ಎಲ್ಲ ಇಡೀ ಭಾಗವತ ಕತೆ ಎಲ್ಲ ಬಂದಾಯಿತು. ದೇವಕಿನಂದನ ದೇವಕಿಯಿಂದ ಹೊರಗೆ ಬಂದ ಆಯ್ತಾ ಅವತಾರದ ಕತೆ ಬಂತ. ಸುಂದರ ರೂಪ, ನಂದಗೋಕುಲದ ರೂಪ, ಅಷ್ಟೂ ಜನ ಗೋಪಿಕಾ ಸ್ತ್ರೀಯರನ್ನು ಆಕರ್ಷಣೆ ಮಾಡಿದ ರೂಪ, ನಂದಗೋಕುಲದ ಬಾಲಲೀಲೆ ಪೂರ ಅದರಲ್ಲೇ ಒಳಗೆ ಸೇರಿತ. ರುಗ್ಮಿಣಿ ವಲ್ಲಭ ಎಲ್ಲ ಹೆಣ್ಮಕ್ಕಳ ಕೈ ಹಿಡಿಯುವುದಕ್ಕಿಂತ ಮೊದಲು ತಾನು ಜೋರು ಗಡದ್ದಿನ ವಿವಾಹ ಆದದ್ದು ರುಗ್ಮಿಣಿಯನ್ನು. ಆದ್ರಿಂದ ಇದ್ಯಾವುದರ ಸಂಕೇತ? 16,100 ಜನ ಹೆಣ್ಮಕ್ಕಳ ಲಗ್ನಕ್ಕೂ ಸಂಕೇತ ರುಗ್ಮಿಣಿ ವಲ್ಲಭ. ಇಷ್ಟೆಲ್ಲ ಭೂಮಿಗೆ ಬಂದು ಯಾವುದಕ್ಕೋಸ್ಕರ ಭೂಮಿಗೆ ಬಂದದ್ದು? ಪಾಂಡವ ಬಂಧೋ ದುರ್ಯೋಧನನ್ನು ಬಡದು ಪಾಂಡವರಿಗೆ ಹಿತ ಮಾಡುವುದಕ್ಕೋಸ್ಕರ ಬಂದದ್ದು. ಮುಗಿಯಿತು ಭಾಗವತದ ಕತೆ. ಇಡೀ ಕೃಷ್ಣನ ಕಥೆಯನ್ನು 4 ಶಬ್ದಗಳಲ್ಲಿ, ದೇವಕಿನಂದನ, ಸುಂದರ ರೂಪ, ರುಗ್ಮಿಣಿ ವಲ್ಲಭ, ಪಾಂಡವ ಬಂಧು, ಇದು 4 ಶಬ್ದಗಳು ನಮ್ಮ ಜೀವನದಲ್ಲಿ ಸದಾ ಕಾಲ ಕೃಷ್ಣನ ಬಗ್ಗೆ ಬರ್ತಾ ಇದ್ರೆ ಇಡೀ ಭಾಗವತವನ್ನು ಪಾರಾಯಣ ಮಾಡಿದ ಫಲ. ಸುಂದರ ರೂಪ ಅಂದ್ರು, ನಮ್ಗೆ ಈ ಪ್ರತಿಮೆಯಲ್ಲಿ ನೋಡಿದಾಗ ಮುಖ ಬಹಳ ಸುಂದರ ಇದೆ. ನಾರಾಯಣ ಪಂಡಿತಾಚಾರ್ಯರು ಮಂದಹಾಸ ಮೃದು ಸುಂದರಾನನಂ ನಂದ ನಂದನಂ ಅತೀಂದ್ರಿಯಾಕೃತಿ ಅಂತ ನಾರಾಯಣ ಪಂಡಿತಾಚಾರ್ಯರು ಇದೇ ಪ್ರತಿಮೆಯನ್ನು ಸುಮಾರು 700 ವರ್ಷಗಳ ಹಿಂದೆಯೇ ವರ್ಣನೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನೋಡಿ, ಈ ಭಾವಚಿತ್ರದಲ್ಲಿ ಮುಖ ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಇಂತಹ ಕೃಷ್ಣನ ಚಿತ್ರಣ ರಜತ ಪೀಠಪುರದಲ್ಲಿ ಸದಾ ಇರಲಿ. ಕೃಷ್ಣನು ಇಲ್ಲಿ ಸದಾ ಪ್ರತಿಷ್ಠಿತನಾಗಲಿ. ಕೃಷ್ಣ ಇಲ್ಲಿ ಇದ್ದಾನೆ ಅಂತೇಳಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ, ಸದಾ ಎನ್ನ ಹೃದಯ. ಭೀಷ್ಮಾಚಾರ್ಯರು ದೇಹತ್ಯಾಗ ಮಾಡಿದ್ದಾರೆ. ಹೇಗೆ ಮಾಡಿದ್ರು? ಒಂದು ಮಾತಂತಾರೆ ಆಚಾರ್ಯ ಮಧ್ವರು, ಅವರ ಕ್ರಮ, ಅವರು ದೇಹ ಮಾಡಿದ ಕ್ರಮವನ್ನೇ ಚಿತ್ರೀಕರಿಸಿದ್ರು ಆಚಾರ್ಯ ಮಧ್ವರು ತನ್ನ ಶಬ್ದದಲ್ಲಿ. ಅಥ ಕೃಷ್ಣಂ ಅನುಸ್ಮೃತ್ಯ ಭೀಷ್ಮೆ ಸ್ವಾಂ ವಸುತಾಂ ಗತೆ. ಭೀಷ್ಮರು ಸತ್ರು, ಒಟ್ಟಿಗೆ ಅಭಿಪ್ರಾಯ ಭೀಷ್ಮರು ಸತ್ರು. ಸತ್ತು ಎಲ್ಲಿ ಸೇರಿದ್ರು? ಯಾವ ಲೋಕದಿಂದ ಬಂದಿದ್ದಾರೋ ಆ ಲೋಕಕ್ಕೆ ಹೋಗಿ ಸೇರಿದ್ರು. ತನ್ನ ಮನೆಯಲ್ಲೋ ಆ ಮನೆಗೆ ಹೋಗಿ ಸೇರಿದ್ರು. ತಾನು ಅಷ್ಟ ವಸುಗಳಲ್ಲಿ ಒಬ್ಬ ವಸುವಾಗಿದ್ದ, 8ನೇ ವಸುವಾಗಿದ್ದ, ಅಲ್ಲಿಗೆ ಹೋಗಿ ಸೇರಿದ. ಅದು ಏನು ಅಲ್ಲಿಗೆ ಹೋಗಿ ಸೇರಿದ್ದು ಅಂತಂದ್ರೆ, ಪುನಃ ಯಾವಾಗ ತಿರುಗಿ ಬರಬೇಕೋ ಗೊತ್ತಿಲ್ಲ ಅಂತಹ ಊರಿಗೆ ಹೋಗಿ ಸೇರಿದ್ರು. ಯಾಕೆ ಹೋಗಿ ಸೇರಿದ್ರು? ದೇವರನ್ನು ಚಿಂತನೆ ಮಾಡಿ ಸತ್ರೆ ತಿರುಗಿ ಬಾರದ ಲೋಕಕ್ಕೆ ಹೋಗುವುದು ಅಂತ ನಿಯಮ ತಾನೆ. ದೇವರನ್ನು ಸ್ಮರಿಸಿಕೊಂಡು ಸತ್ರೆ, ದೇವರ ಸ್ಮರಣೆ ಮಾಡಿ ಸತ್ರೆ, ಅವನು ಎಲ್ಲಿಗೆ ಹೋಗ್ತಾನೆ? ದೇವರ ಮನೆಗೆ ಹೋಗ್ತಾನೆ. ನಾವು ಅಂತ್ಯಕಾಲದಲ್ಲಿ ಏನನ್ನು ಚಿಂತನೆ ಮಾಡಿ ಸಾಯ್ತೇವೋ ಅದಕ್ಕೆ ಅನುಗುಣವಾಗಿ ಇರ್ತೇವೆ ಅಂತ ನಿಯಮ ತಾನೆ. ಹಾಗಾದ್ರೆ ಭೀಷ್ಮಾಚಾರ್ಯರು ಕೃಷ್ಣನನ್ನು ಸ್ಮರಣೆ ಮಾಡಿ ಸತ್ತದ್ದಕ್ಕೆ ಕೃಷ್ಣನ ಬಳಿಗೆ ಹೋಗಬೇಕಲ್ಲ, ಈ ದಿವಸ ತನ್ನ ಮೂಲ ರೂಪಕ್ಕೆ ಹೋದ್ರಲ್ಲ ಅಂದ್ರೆ, ಅದಕ್ಕೆ ಆಚಾರ್ಯ ಮಧ್ವರೇ ಉತ್ತರ ಕೊಡ್ತಾರೆ. ಕೃಷ್ಣನನ್ನು ಸ್ಮರಣೆ ಮಾಡಿ ಸತ್ತವರು ದೇವರಲೋಕಕ್ಕೆ ಹೋಗುವುದಲ್ಲ. ಹಾಗಾದ್ರೆ ಯಾರೋ ಕೇಳಿದ್ರು, ಮತ್ತೆ ಸ್ಮರಣೆ ಮಾಡದೆ ಸತ್ರೆ ದೇವರ ಲೋಕಕ್ಕೆ ಹೋಗುವುದಾ ಅಂತ ಯಾರೋ ಕೇಳಿದ್ರು. ಸ್ಮರಣೆ ಮಾಡಿ ಸತ್ರೆ ಸುತರಾಂ ದೇವರ ಬಳಿಗೆ ಹೋಗುವುದಿಲ್ಲ ಎನ್ನುವುದು 100 ಸತ್ಯ. ಮತ್ತೆ ಹೇಗೆ ಸಾಯ್ಬೇಕು? ದೇವರ ಸ್ಮರಣೆ ಮಾಡಿ ಸಾಯುವುದಲ್ಲ, ದೇವರ ಸ್ಮರಣೆ ಮಾಡುತ್ತಾ ಸಾಯ್ಬೇಕು. ಮಾಡಿ ಸಾಯುವುದಕ್ಕೂ ಮಾಡುತ್ತಾ ಸಾಯುವುದಕ್ಕೂ ವ್ಯತ್ಯಾಸ ಉಂಟಲ್ಲ. ತಿಂದು ಮಾತಾಡುವುದಕ್ಕೂ ತಿನ್ನುತ್ತಾ ಮಾತಾಡುವುದಕ್ಕೂ ವ್ಯತ್ಯಾಸ ಉಂಟ? ಯಾಕೆ ನಮ್ಗೆ ಎರಡು ತುಂಬಾ ಪರಿಚಿತವಾದ್ದು, ಮಾತಾಡುವುದು ಪರಿಚಿತವಾದ್ದು, ತಿನ್ನುವುದು ಪರಿಚಿತವಾದ್ದು. ತಿಂದು ಮಾತಾಡುವುದು ಅಂತ ಒಂದು, ತಿನ್ನುತ್ತಾ ಮಾತಾಡುವುದು ಅಂತ ಒಂದು, ವ್ಯತ್ಯಾಸ ಉಂಟ. ತಿನ್ನುತ್ತಾ ಮಾತಾಡಿದ್ರೆ ಏನ್ ಹೇಳ್ತೇವೆ ಗೊತ್ತಾ? ತಿಂದು ಮಾತಾಡಪ್ಪ, ನಾನು ಇಲ್ಲೇ ಇರ್ತೇನೆ, ಯಾಕೆ ಅವಸರ ಸಾಹಿತ್ಯ ನೀನು? ಹಾಗಾದ್ರೆ ತಿಂದು ಮಾತಾಡುದು, ಮೊದಲು ತಿನ್ನುವುದು ಆಮೇಲೆ ಮಾತಾಡುವುದು. ತಿನ್ನುತ್ತಾ ಮಾತಾಡುವುದು ಅಂತಂದ್ರೆ ಮಾತು ಮತ್ತೆ ತಿನ್ನುವಿಕೆ ಎರಡು ಏಕಕಾಲದಲ್ಲಿ. ಭೀಷ್ಮರ ಪರಿಸ್ಥಿತಿ ಏನಾಯಿತು ಗೊತ್ತಾ? ಕೃಷ್ಣನನ್ನು ಸ್ಮರಣೆ ಮಾಡಿ ಸತ್ತದ್ದು. ಸಾಯುವ ಕಾಲದಲ್ಲಿ ದೇವರ ಸ್ಮರಣೆ ಇಲ್ಲ ಅಂತ. ಯದ್ಯಪಿ ದೇವರು ಕಣ್ಣ ಮುಂದೆ ಕೂತಿದ್ದ, ಇವರ ಸಹಸ್ರನಾಮನೋ ಅನುಶಾಸನ ಪರ್ವನೋ ಶಾಂತಿ ಪರ್ವನೋ ಇದೆಲ್ಲ ಮುಗಿಯುವ ತನಕ ಕೃಷ್ಣ ಎದುರಿಗೇನೆ ಇದ್ದಾನೆ. ಎಲ್ಲ ಮುಗಿಯಿತು. ಮುಗಿದಾಗ ಭೀಷ್ಮರ ಮನಸ್ಸಿನಿಂದ ಕೃಷ್ಣನು ಮುಗಿದ.
ಆದ್ರಿಂದ ಏನ್ ಮಾಡಿದ್ರು, ಮೊದಲು ಕೃಷ್ಣನನ್ನು ಸ್ಮರಿಸಿದ್ರು, ಆಮೇಲೆ ಭೀಷ್ಮಾಚಾರ್ಯರು ಶತ್ರು. ಫಲಿತಾಂಶ ಭಗವಂತನ ಬಳಿಗೆ ಹೋಗಲಿಲ್ಲ, ತನ್ನ ಮೂಲ ರೂಪಕ್ಕೇನೆ ಹೋಗಿ ಸೇರಿದ್ರು. ಯಾವ ಮೂಲ ರೂಪಕ್ಕೆ ಸೇರಿದ್ರೆ ಇನ್ನೂ ಜಂಜಾಟ ತಪ್ಪುವುದಿಲ್ಲವೋ? ಯಾಕೆ ಭೀಷ್ಮರು ಈ ವಸು ಭೀಷ್ಮರಾಗಿ ಹುಟ್ಟಲಿಕ್ಕೆ, ಶರಮಂಚದಲ್ಲಿ ಮಲಗಲಿಕ್ಕೆ, ಸಾಯುವ ಕಾಲದಲ್ಲಿ ಚುಚ್ಚಿಸಿಕೊಂಡು ಒದ್ದಾಡಲಿಕ್ಕೆ ಕಾರಣಳಾದವಳು ಅವಳಲ್ಲಿ ತಯಾರಾಗಿದ್ದಾಳೆ. ಯಾರು ಮತ್ತೆ ಯಾರು ಅಲ್ಲ, ಈ ವಸುವಿನ ಹೆಂಡತಿಯೇ, ಎಂಟನೇ ವಸುವಿನ ದ್ವಿನಾಮಕ ವಸುವಿನ ಹೆಂಡತಿ ಅಲ್ಲಿ ತಯಾರಾಗಿದ್ದಾಳೆ. ಆದರೆ ಅದೇ ಮನೆಗೆ ಪುನಃ ಹೋದನು. ಮನೆಯಲ್ಲಿ ಜಗಳ ಮಾಡಿ ಈ ಕಚೇರಿಗೆ ಹೊರಡುವುದು, ಕಚೇರಿದೆಲ್ಲ ಪುನಃ ದುಡಿದು 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 ಒದ್ದಾಡಿ ಒದ್ದಾಡಿ ಗಂಟೆ ಸಾಯಂಕಾಲ 5 ಆಗುತ್ತೆ ಅಂತಂದಾಗ ಬೆವರ್ಲಿಕ್ಕೆ ಶುರುವಾಗ್ತಾನೆ. ಪುನಃ ಮನೆಗೆ ಸೇರಬೇಕಲ್ಲ, ಪುನಃ ಒಳ ಬಾಯಿಂದ ಕೇಳಬೇಕಲ್ಲ ಅಂತ. ಕಚೇರಿಯಲ್ಲಿ ಈ ಮೇಲಧಿಕಾರಿಯ ಬಾಯಿಂದ ಕೇಳಿದ್ದಾಯ್ತು, ಭೀಷ್ಮರು ಇಲ್ಲಿಗೆ ಬಂದಾಗ ಚುಚ್ಚಿಸಿಕೊಂಡದ್ದಾಯ್ತು, ಕಚೇರಿಗೆ ಬಂದಾಗ ಮೇಲಧಿಕಾರಿಯಿಂದ ಬಾಣದಂತೆ ಚುಚ್ಚಿಸಿಕೊಂಡದ್ದಾಯಿತು, ಕಚೇರಿಗೆ ಬರಬೇಕು ಕಚೇರಿಗೆ ಸ್ವಲ್ಪ ಬೇಗ ಹೊರಟದ್ದು, ಯಾಕೆ ಮನೆಯಲ್ಲಿ ಚುಚ್ಚಿಸಿಕೊಂಡು ಸುಸ್ತಾಗಿದೆ ಅದಕ್ಕೋಸ್ಕರ ಕಚೇರಿಗೆ ಸ್ವಲ್ಪ ಬೇಗ, ಅವಳಿಂದ ದ್ವಿನಾಮಕ ವಸುವಿನ ಹೆಂಡತಿಯಿಂದ ಚುಚ್ಚಿಸಿಕೊಂಡು ಸುಸ್ತಾಗಿದೆ ಅದಕ್ಕೋಸ್ಕರ ಭೂಮಿಗೆ ಹೊರಟೆ, ಇಲ್ಲಿ ಕೂಡ ಬಾಣದಿಂದ ಚುಚ್ಚಿಸಿಕೊಂಡ, ಇಲ್ಲಿ ಮುಗಿಸಿಕೊಂಡು ಅಲ್ಲಿಗೆ ಹೋದರೆ ಅಲ್ಲಿ ಪುನಃ ತಯಾರು. ನಮ್ಮದೇ ನಿಮ್ಮದೇ ಜೀವನ. ಭೀಷ್ಮಾಚಾರ್ಯರು ತನ್ನ ಜೀವನದಲ್ಲಿ ಮಾಡಿ ತೋರಿಸಿದ್ದೇನು ಅಂತಂದರೆ, 800 ವರ್ಷಗಳ ಕಾಲ ಬದುಕಿದ ಭೀಷ್ಮಾಚಾರ್ಯರು ಜೀವನದಲ್ಲಿ ನಮಗೆ ಕೊಟ್ಟ ಪಾಠ ಏನು ಅಂತಂದರೆ, ಎಲ್ಲಿಂದ ಹೊರಡ್ತೀಯೋ ಅಲ್ಲಿಯೂ ನಿನಗೆ ಚುಚ್ಚುವಿಕೆ, ಎಲ್ಲಿ ಹೋಗ್ತೀಯೋ ಅಲ್ಲಿಯೂ ನಿನಗೆ ಚುಚ್ಚುವಿಕೆ. ಆದ್ದರಿಂದ ಆ ಎರಡು ಎಲ್ಲ ಜಂಜಾಟ ಬಿಟ್ಟು ದೇವರನ್ನು ಸೇರನತಕ್ಕಂಥ ಪಾಠವನ್ನು ಭೀಷ್ಮಾಚಾರ್ಯರು ಅಥ ಕೃಷ್ಣಂ ಅನುಸ್ಮೃತ್ಯ ದೇವರ ಸ್ಮರಣೆ ಮಾಡಿ, ನಂತರದಲ್ಲಿ ಭೀಷ್ಮಾಚಾರ್ಯರು ಕಣ್ಣು ಮುಚ್ಚಿದ್ರು ಹೊರತು ದೇವರ ಸ್ಮರಣೆ ಮಾಡುತ್ತಾ ಭೀಷ್ಮಾಚಾರ್ಯರು ಕಣ್ಣು ಮುಚ್ಚಿದ್ದಲ್ಲ. ಕಣ್ಣು ಮುಚ್ಚುವ ಕ್ಷಣದಲ್ಲಿ ಭೀಷ್ಮಾಚಾರ್ಯರಿಗೆ ದೇವರ ಪ್ರಜ್ಞೆ ಇರಲಿಲ್ಲ, ದೇವರ ಪ್ರಜ್ಞೆ ತಪ್ಪಿ ಹೋಯಿತು, ದೇವರ ಮರೆಯುವಿಕೆ ಬಂದು ಬಿಡ್ತು. ಅದಕ್ಕೆ ಆಚಾರ್ಯ ಮಧ್ವರು ಎಚ್ಚರಿಕೆ ಕೊಟ್ಟರಲ್ಲ ದ್ವಾದಶ ಸ್ತೋತ್ರದಲ್ಲಿ, ಸಂತತಂ ಚಿಂತಯ ಇನಂತಂ, ನಿತ್ಯ ದೇವರ ಚಿಂತನೆ ಮಾಡು, ಮಾಡಿದರೆ ಅಂತಕಾಲೇ ವಿಶೇಷತಃ ಸಾಯುವ ಕಾಲದಲ್ಲಿ ಭಗವಂತನ ಚಿಂತನೆ ಸ್ವಲ್ಪ ವಿಶೇಷವಾಗಿ ಬಂದಿತು. ಸಾಯುವ ಕಾಲದಲ್ಲೇ ಮಾಡ್ತೇನೆ ಅಂತ ಕೂಡಬೇಡ, ಬರಲಿಕ್ಕಿಲ್ಲ. ಸಾಯುವ ಕಾಲದಲ್ಲಿ ದೇವರ ಚಿಂತನೆ ಬರಬೇಕಾದ್ರೆ ನಿತ್ಯದಲ್ಲಿ ಸಂತತಂ ಚಿಂತಯ ಇನಂ ತಂ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಎಚ್ಚರಿಕೆ ಭೀಷ್ಮಾಚಾರ್ಯರು ಎಷ್ಟೋ ನಮಗೆ ಎಚ್ಚರಿಕೆ ಕೊಟ್ಟರು, ಅಂತ್ಯಕಾಲದಲ್ಲಿ ನಮಗೆ ಮರೆಯುವಿಕೆ ಬರುತ್ತೆ ಎನ್ನುವುದನ್ನು ಭೀಷ್ಮಾಚಾರ್ಯರ ಮೂಲಕ ಭಗವಂತ ಸಮಾಜಕ್ಕೆ ತೋರಿಸಿಕೊಟ್ಟ. ಗಂಗೆ ದುಃಖಿಸಿದಳು, ಅವಳಿಗೆ ಕೃಷ್ಣ ಸಮಾಧಾನ ಮಾಡಿದ. ಧರ್ಮರಾಜ ರಾಜ್ಯಭಾರಕ್ಕೆ ತೊಡಗಿದ್ದಾನೆ, ಕೃಷ್ಣ ಅಶ್ವಮೇಧ ಯಜ್ಞ ಮಾಡುವಂತ ಧರ್ಮರಾಜನಿಗೆ ಸಲಹೆ ಸೂಚನೆ ಕೊಟ್ಟಿದ್ದಾನೆ, ಒಪ್ಪಿಕೊಂಡಿದ್ದಾನೆ. ಧರ್ಮರಾಜನ ವಾಸಸ್ಥಳ ಯಾವುದು ಅಂತ ಕೇಳಿದರೆ ಪಾಂಡುವಿನ ಮನೆ ಇತ್ತು ಹಸ್ತಿನಾವತಿಯಲ್ಲಿ, ಹಾಗೆ ಉಳ್ಕೊಂಡಿತ್ತು ಪಾಂಡುವಿನ ಮನೆ. ಧೃತರಾಷ್ಟ್ರನಿಗೆ ಮನೆ, ಪಾಂಡುವಿಗೆ ಮನೆ. ಪಾಂಡುವಿನ ಮನೆಯಲ್ಲಿ ಸೇರಿಕೊಂಡ ಧರ್ಮರಾಜ. ಜ್ಯೇಷ್ಠ ಭ್ರಾತ ಪಿತೃಸಮಹ ಅಂತ ಒಂದು ಮಾತುಂಟು, ಹಿರಿಯ ಅಣ್ಣ ತಂದೆಯಂತೆ ನಮಗೆಲ್ಲ. ಆದ್ರಿಂದ ಪಾಂಡುವಿನ ಮನೆಯನ್ನು ಧರ್ಮರಾಜ ತಾನು ಆರಿಸಿಕೊಂಡ. ಭೀಮಸೇನನ ಮನೆ ಯಾವುದು? ದುರ್ಯೋಧನರನ್ನು ತನ್ನ ಭುಜದಿಂದ ಹೊಡೆದು ಉರುಳಿಸಿ ಕೊಂದು ಅವನ ಮನೆ ಉಂಟಲ್ಲ, ಅದನ್ನೇ ಭೀಮಸೇನ. ನನಗೆ ಅದೇ ಮನೆ ಆಗಬೇಕು ಅಂತಂದ, ನನಗೆ ದುರ್ಯೋಧನನ ಮನೆಯೇ ಆಗಬೇಕು. ಯಾಕೆ? ನಾನು ಸಂಪಾದನೆ ಮಾಡಿದ ಮನೆ, ಇನ್ನೊಬ್ರು ಸಂಪಾದನೆ ಮಾಡಿ ಕೊಟ್ಟಿದ್ದರಲ್ಲಿ ಬದುಕುವವ ನಾನಲ್ಲ, ನನಗೆ ಬೇಕಾದ್ದನ್ನು ನಾನು ಸಂಪಾದನೆ ಮಾಡುತ್ತೇನೆ. ಹೇಗೆ ಸಂಪಾದನೆ ಮಾಡಿದ್ದು? ದುರ್ಯೋಧನನ್ನು ಬಡಿದಿದ್ದಾನೆ, ದುರ್ಯೋಧನನ್ನು ಕೊಂದಿದ್ದಾನೆ, ದುರ್ಯೋಧನ ಮನೆಯಿಂದ ಹೊರ ಹಾಕಿದ್ದಾನೆ, ಅವನನ್ನು ಮನೆಯಿಂದ ಹೊರಗೆ ಎಳೆದಿದ್ದಾನೆ. ದುರ್ಯೋಧನ ಶರೀರದಿಂದ ಕೂಡಿದವನನ್ನು ಮನೆಯಿಂದ ಹೊರ ಹಾಕಿದ, ದುರ್ಯೋಧನನ ಶರೀರದಿಂದ ಚೇತನವನ್ನು ಹೊರ ಹಾಕಿದ ಅಂತಹ ಭೀಮಸೇನ. ದುರ್ಯೋಧನಮೇವ ಸದ್ಮ ಭೀಮಸ್ತು ದೌರ್ಯೋಧನಮೇವ ಸದ್ಮ ಪ್ರಪೇದಿವಾನ್. ಹೇಗೆ? ಊರ್ಜಿತ ವೀರ್ಯ ಲಬ್ಧಂ, ತಾನೇ ಗಳಿಸಿಕೊಂಡದ್ದು. ಒಂದು ರೀತಿಯಲ್ಲಿ ಧರ್ಮರಾಜನಿಗೆ ಗಳಿಸಿಕೊಟ್ಟದ್ದು ಭೀಮಸೇನನೇ, ತನಗೆ ಬೇಕಾಗಿರತಕ್ಕಂಥ ಮನೆಯನ್ನು ಗಳಿಸಿಕೊಂಡದ್ದು ಭೀಮಸೇನ ತಾನು. ಹೇಗಿದ್ದ ಭೀಮಸೇನ? ದೈತ್ಯನರನ್ನ ಸಂಹಾರ ಮಾಡಿ ಭಗವಂತ ಶ್ರೀ ಭೂ ಎನ್ನತಕ್ಕಂಥ ಇಬ್ಬರು ಪತ್ನಿಯರ ಜೊತೆ ಹೇಗೆ ವಿಹಾರ ಮಾಡ್ತಾನೋ ಅದೇ ರೀತಿಯಲ್ಲಿ ಭೀಮಸೇನ ತಾನು ಈ ದಿವಸ ದ್ರೌಪದಿ ಮತ್ತು ಕಾಳಿ ಇಬ್ಬರ ಜೊತೆ ವಿಹಾರ ಮಾಡಿದ. ಒಂದು ದ್ರುಪದನ ಮನೆಯಿಂದ ಬಂದದ್ದು, ಮತ್ತೊಂದು ಕಾಶಿಯಿಂದ ಬಂದದ್ದು. ಇಷ್ಟೇನಾ? ಅಲ್ಲ, ಇನ್ನೂ ಒಂದು ಉಂಟು ಅಂತಾರೆ. ಯಾರು? ಹೊಸಬಳು ನಮಗೆ. ನಮಗೆ ದ್ರೌಪದಿದ್ದು ತುಂಬ ಪರಿಚಯ, ಕಾಳಿದ್ದು ಸ್ವಲ್ಪ ಸ್ವಲ್ಪ ಪರಿಚಯ. ಇನ್ನೊಬ್ಬಳಿದ್ದಾಳೆ, ಅವಳ ಪತ್ನಿಯ ಹೆಸರೇನು? ದೇವಿ ಅಂತ. ಯಾರ ಮಗಳು? ರೋಹಿಣಿಯ ಮಗಳು. ರೋಹಿಣಿ ಯಾರು? ವಸುದೇವನ ಹೆಂಡತಿ. ವಸುದೇವ ಯಾರು? ರೋಹಿಣಿಯ ಗಂಡ. ಮತ್ತೆ ನಿಮ್ಗೆ ಏನು ಹೇಳುದು? ಎಲ್ಲವೂ ನೀವು ಯಾರು 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 ಅಂತ ಕೇಳ್ತಾ ಹೋದ್ರೆ